ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸಂಖ್ಯಾ ಜ್ಯೋತಿಷಿ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಶನಿ ಮಹಾರಾಜನ ಬಗ್ಗೆ ಮಾತಾಡಿದ್ದೆ ಸೊ ಇವತ್ತು ಬೇರೆ ಟಾಪಿಕ್ ಮಾತಾಡೋಣ ರೈಟ್ ತಾನೇ ಶನಿಯನ್ನು ಶನಿಯನ್ನು ಹೇಗೆ ಚೆನ್ನಾಗಿಟ್ಕೊಳ್ಬೇಕು ಸೊ ನಿಮಗೆ ಗೊತ್ತಾಯಿತು ಮೂಮೆಂಟ್ ಇದ್ದಾಗ ಯಾವಾಗ ಮೂಮೆಂಟ್ ಎಲ್ಲ ಬಂದಾಗುತ್ತಲ್ಲೋ ಏನೋ ಗೋಡೆ ತಡೆಗೋಡೆ ಬಂದಂತೆ ರೈಟ್ ಅಥವಾ ಶನಿಯ ಪ್ರಾಬ್ಲಮ್ ಶುರುವಾಗಿದೆ ಅಂತ ಅರ್ಥ ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡೋದು ಅತ್ಯುತ್ತಮದ ಪರಿಹಾರ ಶನಿದೋಷಕ್ಕೆ ಬೇಕಾಗಿ ಸೊ ಇದನ್ನು ಮಾಡಿ ನೋಡಿ ಓಕೆ ಹಲವಾರು ಪರಿಹಾರಗಳನ್ನು ಹೇಳಿದ್ದೇನೆ ನಿನ್ನೆ ಮತ್ತು ಮೊನ್ನೆ ಸೊ ಅದನ್ನು ಸ್ವಲ್ಪ ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ತುಂಬಾ ಫೇವರೇಬಲ್ ತುಂಬಾ ಫೇವರೇಬಲ್ ಓಕೆ ಸೊ ಅದನ್ನು ಮಾಡಿ ಅದಕ್ಕೂ ಹೆದರುವಂಥ ಅವಶ್ಯಕತೆ ನನ್ನ ಲೆಕ್ಕದಲ್ಲೂ ಖಂಡಿತ ಇಲ್ಲ ಇಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ ವಿಶೇಷ ನಾನು ಹೇಳಬೇಕಾದ್ರೆ ನೀವೇನು ನಾವೇನು ಮಾಡ್ತೇವೆ ಅಂದರೆ ನಾವೊಂಥರ ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ಇರ್ತೇವೆ ಅಂದರೆ ಭೌತಿಕ ಜೀವನದಲ್ಲಿರ್ತೇವೆ ಯಾವುದೇ ಕಾರಣ ಕೂಡ ಅಲ್ವಾ ಭೌತಿಕವಾಗಿ ನಾವು ಅದನ್ನು ಯೂಸ್ ಮಾಡ್ತಾ ಇರ್ತೇವೆ ನಮಗೆ ಯಾವತ್ತು ಕೂಡ ಪರಮಾತ್ಮನ ಜೊತೆಗೆ ಇಷ್ಟ ದೇವರ ಜೊತೆಗೆ ಪ್ರಕೃತಿ ಜೊತೆಗೆ ಟೋಟಲ್ ಯೂನಿವರ್ಸ್ ಜೊತೆಗೆ ಕನೆಕ್ಷನ್ ಮಾಡಲಿಕ್ಕೆ ಬಂದೇ ಇಲ್ಲ ರೈಟ್ ಆ ಕನೆಕ್ಷನ್ ಮಾಡಲಿಕ್ಕೆ ಬಂದೇ ಇಲ್ಲ ಅದರ ಜೊತೆಗೆ ಈ ಸಮಯದಲ್ಲಿ ಏನಿದೆ ಆಧ್ಯಾತ್ಮ ಆಧ್ಯಾತ್ಮ ಮರೀಚಿಕೆ ಆಗಿ ಹೋಗಿದೆ ತುಂಬ ಜನಕ್ಕೆ ಆಧ್ಯಾತ್ಮದ ಬಗ್ಗೆ ಗೊತ್ತಿಲ್ಲ ಆಧ್ಯಾತ್ಮಕ್ಕೆ ಕೇಳೋದಿಲ್ಲ ಈಗೆಲ್ಲ ತುಂಬ ಜನ ಪ್ರಯತ್ನದ್ದು ಮಾಡ್ತಾ ಇದ್ದಾರೆ ಭಗವದ್ಗೀತೆಯನ್ನು ವಾಟ್ಸಪ್ಪಲ್ಲಿ ಕಳಿಸುವಂಥದ್ದು ಅಲ್ವಾ ಕ್ಲಾಸ್ ಮಾಡುವಂಥದ್ದು ಮಾಡ್ತಾರೆ ಒಳ್ಳೆ ಕೆಲಸ ಪರವಾಗಿಲ್ಲ ಬಟ್ ನಮಗೆ ಅದು ಸಂಸ್ಕಾರ ಯಾವಾಗ ಬಂದಿಲ್ಲ ಅಲ್ವಾ ಯಾವಾಗ ನೀವು ಭಗವಂತನ ಜೊತೆ ಕನೆಕ್ಟ್ ಆಗಲಿಕ್ಕೆ ನಿಮಗೆ ಬಂದಿಲ್ಲ ಪರಮಾತ್ಮನ ಜೊತೆ ಕನೆಕ್ಟ್ ಆಗಲಿಕ್ಕೆ ನಿಮಗೆ ಬಂದಿಲ್ಲ ಅಲ್ವಾ ನೇರ ನೇರ ಕನೆಕ್ಷನ್ ಬಂದಿಲ್ಲ ಅಂದಾಗ ಲೈಫಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಲೇಬೇಕು ರೈಟ್ ತಾನೆ ಯಾವಾಗ ನೀವು ನಿಮಗೆ ಗೊತ್ತಿರಬೇಕು ನೀವೆಲ್ಲಿಂದ ಬಂದಿದ್ದೀರಾ ರೈಟ್ ತಾನೇ ಈ ಪ್ರಕೃತಿ ಏನುಂಟು ಅಲ್ವಾ ಅಥವಾ ಈ ದೇಹ ಎಲ್ಲಿಂದ ಬಂದಿದೆ ನಾನು ಏರು ಯಾರು ನಾನು ಎಲ್ಲಿಗೆ ಹೋಗ್ತೇನೆ ನನ್ನ ಪಾಯಣ ಎಲ್ಲಿಗೆ ನನ್ನ ಇಲ್ಲಿ ಮಾಡಬೇಕ ಕರ್ತವ್ಯಗಳೇನು ರೈಟ್ ಆಗ ಕಷ್ಟ ಬಂದಾಗ ನಾನೇನು ಮಾಡಬೇಕು ಇದೆಲ್ಲ ನಿಮಗೆ ಗೊತ್ತಿರಬೇಕಪ್ಪ ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪ್ರತಿಯೊಂದು ಕೂಡ ಆನ್ಸರ್ ಅನ್ನಂತೂ ಕೊಟ್ಟಿದ್ದಾನೆ ರೈಟ್ ತಾನೇ ಅದಕ್ಕೋಸ್ಕರ ಅದನ್ನು ಕಲಿಯುವಂಥದ್ದು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥದ್ದು ಅದು ನಮ್ಮ ಕರ್ತವ್ಯ ಅನ್ನೋದು ಏನಿಲ್ಲ ರೈಟ್ ತಾನೇ ಭಗವಂತ ಸ್ವತಃ ಭಗವಂತನೇ ಬಂದು ಎಲ್ಲ ಕೊಟ್ಟು ಹೋಗಿದ್ದಾನದ ಮೇಲೆ ಸೊ ಪ್ರಾಬ್ಲಮ್ ಎಲ್ಲಿಂದ ಬರುತ್ತೆ ಹೇಳಿ ಅಲ್ವಾ ಯಾಕಂದ್ರೆ ನಿಮಗೆ ನಿಮಗೆ ಪ್ರಾಬ್ಲಮ್ ಬರುತ್ತೆ ಅಂದಾಗ ಡೆಫಿನೆಟಾಗಿ ನೀವು ಕನೆಕ್ಷನ್ ಇಲ್ಲ ಕನೆಕ್ಷನಲ್ಲಿ ಇಲ್ಲ ಅಂತ ಇದು ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡ್ಕೊಂಡಿದ್ದೀರ ನಿಮಗೆ ಬರೀ ನಿಮ್ಮ ಗಂಡ ಹೆಂಡತಿ ಮಕ್ಕಳು ಇದರಲ್ಲೇ ಬಿದು ಓದಾಡ್ತಾ ಇರ್ತಾರೆ ಯಾವ್ದು ಕೂಡ ಓಕೆ ಎಲ್ಲೊಂದು ಕಡೆ ಭೌತಿಕ ಜೀವನದಲ್ಲೇ ಎಂಜಾಯ್ ಮಾಡಲಿಕ್ಕೆ ಮೆಟ್ರಿಯಲಿಸ್ಟಿಕ್ ಜೀವನದಲ್ಲೇ ಎಂಜಾಯ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆಧ್ಯಾತ್ಮಲ್ಲಿ ಹೋಗುವಂಥದ್ದು ಇರಲಿಲ್ಲ ಅಲ್ವಾ ಯಾವತ್ತು ಒಮ್ಮೆ ಹೋಗ್ತೀರಾ ಶುಕ್ರವಾರ ಗುರುವಾರ ಅಲ್ವಾ ದೇವಸ್ಥಾನಕ್ಕೆ ಹೋಗಿ ಬರ್ತಿರೋದು ಕನೆಕ್ಷನ್ ಇಲ್ಲ ಹೋಗಿ ಬರೋದು ವಿಷಯ ಬೇರೆ ಬಟ್ ಅದು ಇರಬೇಕು ತಾನೇ ನಿರಂತರ ಕನೆಕ್ಟ್ ಅದಿಲ್ಲ ಅದು ಡಿಸ್ಕನೆಕ್ಟ್ ಆಗಿರೋದ್ರಿಂದ ಏನಾಗುತ್ತೆ ನಮಗೆ ಇವತ್ತು ಇಷ್ಟೆಲ್ಲ ಪ್ರಾಬ್ಲಮನ್ನು ನಾವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಸೊ ಅದಕ್ಕೋಸ್ಕರ ನಾವು ಖುದ್ದು ನಮಗೆ ನಮ್ಮ ಮಕ್ಕಳಿಗೆ ಆಧ್ಯಾತ್ಮಲ್ಲಿ ಹೋಗುವಂತೆ ಪ್ರೇರೇಪಣೆಯನ್ನು ನೀಡಬೇಕು ಖುದ್ದು ನಾವು ಹೋಗಬೇಕಾಗುತ್ತೆ ನೀವು ಮನೆಯದ್ದು ಮನೇಲಿ ಹೋದರೆ ಮಕ್ಕಳು ತನ್ನಿಂದಾನೇ ಹೋಗ್ತಾರೆ ಮನೆಯಲ್ಲಿದ್ದವರು ಸರಿ ಇಲ್ಲ ಅಂದರೆ ಮಕ್ಕಳು ಕೂಡ ಸರಿ ಇರೋಲ್ಲ ಮತ್ತೆ ಇಂಥ ಒಂದು ಪರಿಸ್ಥಿತಿ ಅಲ್ವಾ ಅದಕ್ಕೋಸ್ಕರ ಏನಾಗುತ್ತೆ ಏನೇ ಸಮಸ್ಯೆ ಬಂದರೂ ಕೂಡ ಕೈಕಾಲು ಬಿಟ್ಟಿರ್ತೇವೆ ನಾವು ರೈಟ್ ತಾನೇ ಸೊ ತುಂಬ ಪ್ರಾಬ್ಲಮ್ ಆಯಿತು ಕೋರ್ಟ್ ಕಚೇರಿ ಬಂದುಬಿಡ್ತು ಆರೋಗ್ಯದ ಸಮಸ್ಯೆ ಆಯಿತು ಅಲ್ವ ಕೆಲಸದ ಸಮಸ್ಯೆ ಆಯಿತು ಹಣಕಾಸಿನ ಸಮಸ್ಯೆ ಆಯಿತು ಗಂಡ ಹೆಂಡ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ದಾರಿ ಕಂಡು ಬರ್ತಾರೆ ಯಾಕೆ ದಾರಿ ಕಂಡು ಬರ್ತದೆ ಯಾಕಂದರೆ ದಾರಿಯನ್ನು ತೋರಿಸುವ ನಾನು ಮುಚ್ಚಿಬಿಟ್ಟಿದ್ದೀರಾ ನೀವು ದಾರಿಯನ್ನು ತೋರಿಸುವ ನಿಮಗೆ ಗೊತ್ತಿಲ್ಲ ಯಾರು ಅಂತ ಅಲ್ಲೂ ನೀವು ಟೋಟಲಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಾ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಈ ಒಂದು ವಿಚಾರದಲ್ಲಿ ನಾನು ಹೇಳೋದಾದ್ರೆ ಪ್ರತಿದಿನ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಅಥವಾ ಬೆಳಿಗ್ಗೆ ಎದ್ದು ಎರಡು ಪುಟ ಆದರೂ ಕೂಡ ಭಗವದ್ಗೀತೆಯ ಪಠನೆ ಮಾಡಬೇಕು ರೈಟ್ ತಾನೆ ಓಕೆ ಕಂಪಲ್ಸರಿ ಮಾಡಿ ಅಂತ ಹೇಳಿದೆ ಎರಡು ಪುಟಾದರೂ ಭಗವದ್ಗೀತೆ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ನೀವು ರೈಟ್ ತಾನೆ ಅದು ನಾವೀಗ ಹಿಂದೂಗಳು ಭಗವದ್ಗೀತೆ ಅಲ್ವಾ ಅದೇ ನಮ್ಮ ಮುಸಲ್ಮಾನರಿಗಾದರೆ ಅವರಿಗೆ ಕುರಾನ್ ಇದೆ ಅದನ್ನು ಓದಬೇಕು ಅವರು ಆನಂತರ ಕ್ರಿಶ್ಚಿಯಾನಿಟಿ ಆದರೆ ನೀವು ಬೈಬಲನ್ನು ಓದಬೇಕು ನಿಮ್ಮ ನಿಮ್ಮ ಧರ್ಮಗ್ರಂಥದಲ್ಲಿ ನಿಮ್ಮ ನಿಮ್ಮ ಸಮಸ್ಯೆಗೆ ಪರಿಹಾರ ಇರ್ತದೆ ಅದಕ್ಕೆ ಬೇರೆ ಎಲ್ಲಿ ಕೂಡ ಹೋಗಬೇಕಂತ ಕೂಡ ಇಲ್ಲ ಬಟ್ ನಿಮಗೆ ಅಷ್ಟು ಗೊತ್ತಿರಬೇಕು ಅದು ಗೊತ್ತಿದ್ದಾಗ ನಿಮಗೆ ಪರಿಹಾರ ಅಲ್ಲಿಂದಲೇ ಇರ್ತದೆ ಅದಕ್ಕೋಸ್ಕರನೇ ತಾನೇ ಧರ್ಮಗ್ರಂಥ ಇರುವಂಥ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವೇನು ನೋಡೋಕ್ಕೆ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಎರಡು ಪೇಜ್ ಆದರೂ ಕೂಡ ಎರಡು ಪುಟ ಆದರೂ ಕೂಡ ಭಗವದ್ಗೀತೆಯನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ಈಗ ಅದರಲ್ಲಿ ಏನಾಗುತ್ತೆ ಶ್ಲೋಕ ಓದಲಿಕ್ಕೆ ಕಷ್ಟ ಆಗುತ್ತಾ ಓಕೆ ನೋ ಪ್ರಾಬ್ಲಮ್ ಅದರಲ್ಲಿ ಕೆಳಗಡೆ ವಿವರಣೆಯನ್ನು ಕೊಟ್ಟಿರ್ತಾರೆ ದಯವಿಟ್ಟು ವಿವರಣೆ ಏನಾದರೂ ಓದಿಕೊಳ್ಳಿ ಸಂತುಷ್ಟರಾಗಿ ಅಂತ ಹೇಳ್ತಾರೆ ನೋಡಿ ಆ ಮೂಮೆಂಟಲ್ಲಿ ನಿಮ್ಗೆ ಏನಾಗುತ್ತೆ ನೀವು ಒಂಥರ ಈಗ ನಿಮಗೆ ಅದು ಎಷ್ಟು ಅರ್ಥ ಆಗುತ್ತೆ ಬಿಡುತ್ತೆ ವಿಷಯ ಬೇರೆ ಓಕೆ ಈಗ ಭಗವದೀದ ಆಗುತ್ತೆ ಬಟ್ ನೀವು ಭಗವಂತ ಜೊತೆ ಕನೆಕ್ಷನಲ್ಲೆಲ್ಲೆಂತೂ ಇರ್ತೀರಾ ಓಕೆ ನೀವು ಅಲ್ಲಿ ಹೋಗ್ತಾ ಇರ್ತೀರಲ್ಲ ನೀವು ಓದ್ತಾ ಇರ್ತೀರಲ್ವ ಓ ಕನೆಕ್ಷನ್ ಆಯಿತು ಈಗ ಓ ಶ್ರೀಕೃಷ್ಣ ಮತ್ತು ನಿಮ್ಮ ಕನೆಕ್ಷನ್ ಅಂತೂ ಆಯಿತು ರೈಟ್ ತಾನೆ ಸೊ ಹಾಗೇನಾಗುತ್ತೆ ಆತ ಏನೇ ಸಮಸ್ಯೆ ಬಂದರೂ ಕೂಡ ಒಂದು ದಾರಿಯನ್ನಂತೂ ತೋರಿಸ್ತಾನೆ ಯಾರನ್ನಾದರೂ ನಿಮ್ಮ ಬಳಿ ಕಳಿಸ್ತಾನೆ ಯಾರಾದರೂ ನಿಮಗೆ ಬಂದು ಒಂದು ದಾರಿ ತೋರಿಸ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಗೊತ್ತಾಗುತ್ತೆ ನಿಮಗೆ ಸೊ ಗೊತ್ತು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಅಲ್ವಾ ಬರೀ ಬರೀ ಹೇಳೋದಲ್ಲ ನಾನು ಅಷ್ಟು ಚಾಂಟಿಂಗ್ ಮಾಡ್ತೇನೆ ಇಷ್ಟು ಚಾಂಟಿಂಗ್ ಮಾಡ್ತೇನೆ ಆ ದೇವಸ್ಥಾನಕ್ಕೆ ಹೋಗ್ತೇನೆ ಈ ದೇವಸ್ಥಾನ ನೀವು ಎಲ್ಲೇ ಹೋದ್ರೂ ಕೂಡ ಮಾನಸಿಕ ರೀತಿಯಲ್ಲಿ ಕನೆಕ್ಷನ್ ಇಲ್ಲ ಅಂದಾಗ ನೀವು ಹೋಗಿ ಏನು ಪ್ರಯೋಜನ ಆಯಿತು ರೈಟಾ ಅಲ್ವಾ ನಿಮ್ಮನ್ನು ಯಾಕೆ ಅಷ್ಟು ಸಮಸ್ಯೆ ಕಾಡ್ತು ಯಾಕೆ ನಿಮಗೆ ದಾರಿ ಕಂಡು ಬರ್ತಾ ಇಲ್ಲ ಎಲ್ಲಿಂದ ಡಿಸ್ಟರ್ಬೆನ್ಸ್ ಬರ್ತೊಂಡು ಇದು ಅರ್ಥ ಆಗುತ್ತೆ ಯಾರಿಗಾದರೂ ಓಕೆನಾ ಅರ್ಥ ಆಗ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಪ್ರತಿದಿನ ನೀವು ಭಗವದ್ಗೀತೆಯನ್ನು ಓದಲಿಕ್ಕೆ ಪ್ರಯತ್ನ ಮಾಡಿದರೆ ಡೆಫಿನೆಟ್ ಆಗಪ್ಪ ಒಬ್ಬ ದೊಡ್ಡ ಕಳ್ಳ ಇದ್ದಂತೆ ಓಕೆ ದೊಡ್ಡ ಕಳ್ಳ ಓಕೆ ಆ ಯಾವ ಅವನಿಗೆ ಕಳ್ಳತನ ಮಾಡೋದೇ ಕೆಲಸ ಯಾರೋ ಒಬ್ಬರು ಹೇಳಿದರು ಯಾವತ್ತು ಕಳ್ಳತನ ಮಾಡ್ತಾನೆ ಇರ್ತೀಯ ಸೊ ನೀನು ಭಗವದ್ಗೀತೆ ಏನಾದರೂ ಓದು ಸ್ವಲ್ಪ ದಿನ ಓದು ನಿಂಗೆ ಗೊತ್ತಾಗುತ್ತೆ ನೀನು ಇನ್ನೇನು ಮಾಡ್ತೀಯ ಅಂತ ರೈಟ್ ತಾನೆ ಅವನು ಕಳ್ಳ ಕೇಳಿಕೊಳ್ತಾನೆ ಓಕೆ ನಾನು ಓದ್ತೇನೆ ಅಂತ ಅವನು ಪ್ರತಿದಿನ ಎರಡು ಗಂಟೆ ಕೂತ್ಕೊಂಡು ಭಗವದ್ಗೀತೆ ಓದ್ತಾ ಓದ್ತಾ ಹೋಗ್ತಾನೆ ರೈಟ್ ತಾನೆ ಎರಡು ಗಂಟೆ ಅಂತೂ ಏನಿಲ್ಲ ಭಗವದ್ಗೀತೆ ಓದೋದ್ರಲ್ಲಿ ತಲ್ಲಿ ನಾನಾಗಿರ್ತಾನೆ ಒಂದು ತಿಂಗಳು ಕಳೆದ ನಂತರ ಏನಾಯಿತು ಸೊ ಯಾರೋ ಒಂದು ಕೇಳಿದರು ಈಗ ಕಳ್ಳತನ ಎಲ್ಲ ಬಿಟ್ಟ ನಾ ಕಳ್ಳತನ ಬಿಟ್ಟಿಲ್ಲ ಕಳ್ಳತನ ಮಾಡ್ತಾನೆ ಇದ್ದಾನೆ ಮತ್ತೆ ಭಗವದ್ಗೀತೆ ಓದಿನಿಗೆ ಪ್ರಯೋಜನ ಏನಾಯಿತು ಪ್ರಯೋಜನ ಆಗಿದ್ದಿಷ್ಟೇ ಅವು ಯಾರು ಓದಲಿಕ್ಕೆ ಕೇಳಿದಾರಲ್ಲೋ ಅವ್ರು ಹೇಳ್ತಾರೆ ಪ್ರಯೋಜನ ಏನಾಗಿದೆ ಅಂದರೆ ಅವ್ನು ಎರಡು ಗಂಟೆ ಕಾಲ ಕಾಲ ಆದರೂ ಕೂಡ ಭಗವಂತನ ಧ್ಯಾನದಲ್ಲಿದ್ದ ತಾನೆ ಇವತ್ತೆಲ್ಲ ನಾಳೆ ಮೋಕ್ಷ ಅಂತೂ ಸಿಗುತ್ತೆ ಅವನಿಗೆ ಪರವಾಗಿಲ್ಲ ಅವನ ಕೆಲಸವನ್ನು ಮಾಡ್ಕೊಂಡಿದ್ದಾನೆ ಎರಡು ಗಂಟೆಗಳ ಕಾಲ ಯಾವುದು ಕಳ್ಳತನ ಇಲ್ಲ ಯಾವುದೇ ರೀತಿಯಲ್ಲಿ ಕೂಡ ಅಲ್ಲಿ ಉಪದ್ರ ಇಲ್ಲ ಯಾರಿಗೂ ತೊಂದರೆ ಇಲ್ಲ ಎರಡು ಗಂಟೆಗಳ ಕಾಲ ಚೆನ್ನಾಗಿದೆ ಹಾಗಾದರೆ ಪ್ರತಿದಿನ ಅದನ್ನು ನಾವು ಮಾಡಿಕೊಂಡಾಗ ಅಷ್ಟು ಪಾಠ ಕೂಡ ಚೆನ್ನಾಗಿ ಇರ್ಬೋದು ತಾನೇ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ದಯವಿಟ್ಟು ತುಂಬ ಚೆನ್ನಾಗಿರ್ತಾರೆ ಓಕೆನಾ ಯಾಕಂದರೆ ನಾನು ತುಂಬ ಜನರನ್ನು ನೋಡ್ತೀನಿ ಎಲ್ಲೆಲ್ಲೋ ಮೋಸ ಹೋಗಿರ್ತಾರೆ ಏನೇನೋ ಮಾಡಿರ್ತಾರೆ ಆ ಕಾಮನ್ ಸೆನ್ಸೇ ಕೆಲಸ ಮಾಡಲ್ಲ ಅಂತ ಒಂದು ಪರಿಸ್ಥಿತಿ ಓಕೆ ನಿನ್ನೆ ಒಂದು ವಿಚಾರ ನೋಡಿ ಯಾರ್ದು ಕರೆ ಬಂತು ಓಕೆ ಬೆಂಗಳೂರಿಂದ ಮೊನ್ನೆನೇ ಕರೆ ಬಂದಿದೆ ನಿನ್ನೆ ಅವರು ಮಾತಾಡಿದಾಗ ಅವರು ಹೇಳ್ತಾರೆ ಸರ್ ನಾನು ತುಂಬ ಚೆನ್ನಾಗಿದ್ದೆ ಬಟ್ ಯಾಕೋ ಗೊತ್ತಿಲ್ಲ ಕೋಟಿಗಟ್ಟಲೆ ಲೋನ್ ಆಯಿತು ಕೋಟಿಗಿಂತ ಮೇಲೇನೆ ಲೋನ್ ಹೋಗಿದೆ ಹೇಗೆ ತೀರಿಸ್ಬೇಕಂತ ಗೊತ್ತಾಗ್ತಿಲ್ಲ ಮನೆ ಎತ್ತು ಮಾರಿಬಿಟ್ಟೆ ಎಲ್ಲ ರೀತಿಯಲ್ಲಿ ನೋಡಿ ಬರಬಾರ್ದಾಗಿದ್ದೇನೆ ನನಗೆ ದಾರಿ ಕಂಡು ಬರ್ತಾ ಇಲ್ಲ ಏನು ಮಾಡಬೇಕು ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನೊಂದು ಕಂಪನಿಯಲ್ಲಿ ಒಂದು ಲೋನ್ಗೆ ಅಪ್ಲೈ ಮಾಡಿದ್ದೆ ಯಾವುದೋ ಒಂದು ಲಿಂಕ್ ಏನೋ ಬಂತು ಅದು ಲೋನ್ಗೆ ಅಪ್ಲೈ ಮಾಡಿದೆ ಅವ್ರು ಹದಿನೈದು ಲಕ್ಷ ಲೋನ್ ಕೊಡ್ತೇನೆ ಅಂತ ಹೇಳಿದರು ಅದಕ್ಕೆ ಕೊಡ್ತೇನೆ ಅಂತ ಹೇಳಿ ಮತ್ತು ಈಗೇನು ನಾಲ್ಕು ಗಂಟೆಗೆ ಕ್ರೆಡಿಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಹೇಳಿ ನನಗೆ ಹೇಳಿದರು ಅದರ ಡಾಕ್ಯುಮೆಂಟ್ ಚಾರ್ಜ್ ಅಂತ ಎರಡೂವರೆ ಸ ಎರಡೂವರೆ ಲಕ್ಷ ಕಟ್ಟಬೇಕಂತ ಹೇಳಿದರು ನಾನು ಅಲ್ಲಿ ಇಲ್ಲಿಂದೆಲ್ಲ ಜಮಾ ಮಾಡಿ ಕಟ್ಟಿದೆ ಸರ್ ಎರಡೂವರೆ ಲಕ್ಷ ಕಟ್ಟಿದೆ ಸರ್ ಬಟ್ ನನಗೆ ಮತ್ತೆ ಕೂಡ ಲೋನ್ ಜಮಾ ಆಗಲಿಲ್ಲ ಮತ್ತೆ ಯಾಕೋ ಡೌಟ್ ಬಂತು ನನಗೆ ಮತ್ತೆ ಅವ್ರಿಗೆ ಫೋನ್ ಮಾಡಿದೆ ಫೋನ್ ಮಾಡುವಾಗ ಹೇಳಿದ್ರು ಇನ್ನೊಂದು ಅದರದ್ದು ಎಷ್ಟು ಜಿ ಎಸ್ ಟಿ ಕಟ್ಟಲಿಕ್ಕೆ ಉಂಟು ಆ ಜಿ ಎಸ್ ಟಿ ಅನ್ನೊಂದು ಕಟ್ಟಿಬಿಡಿ ಇಷ್ಟು ಸಾವಿರ ಓಕೆ ಒಂದಷ್ಟು ಹದಿನಾರು ಹದಿನೇಳು ಸಾವಿರ ಜಿ ಎಸ್ ಟಿ ಕಟ್ಲಿಕ್ಕೆ ಉಂಟು ಅದನ್ನು ಕಟ್ಟಿಬಿಡಿ ಅಂತ ಹೇಳಿದ್ರು ಅದನ್ನು ಕಟ್ಲಿಕ್ಕೆ ಹೋಗಬೇಕಾದ್ರೆ ಅವ್ರಿಗೆನೋ ಜ್ಞಾನೋದಯ ಬ್ಯಾಂಕಿಗೆ ಹೋದ್ರು ಅಕೌಂಟನ್ನು ಚೆಕ್ ಮಾಡಿ ನೋಡಿದರು ಅದು ಯಾರ ಅಕೌಂಟ್ ಅಂತ ಫೇಕ್ ಅಂತ ಬಂತು ರೈಟ್ ತಾನೆ ಅಕೌಂಟ್ ಫೇಕ್ ಅಂತ ಬಂತು ಇವರು ಅದನ್ನೇ ಡ್ರಾಪ್ ಮಾಡಿದ್ರು ಮತ್ತೆ ಅಕೌಂಟನ್ನು ಚೇಂಜ್ ಮಾಡಿದ್ರು ಎಲ್ಲ ಮಾಡಿ ಓಕೆನಾ ಸೊ ನೋಡಿ ಒಂದು ಒಂದು ನಮಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ ಎಲ್ಲ ಮೋಸ ಮಾಡುವವರೇ ಬಂದಿರ್ತಾರೆ ಅಲ್ಲಿ ರೈಟ್ ತನ್ನ ಎಲ್ಲ ಮೋಸ ಮಾಡ್ತಾರೆ ಏನೋ ಮಾಡ್ತಾರೆ ರೈಟ್ ಅದಕ್ಕೋಸ್ಕರ ನೀವು ಕೂಡ ಅಷ್ಟೇ ದಯವಿಟ್ಟು ಯಾವಾಗ ಲೋನ್ಗೆ ಅಪ್ಲೈ ಮಾಡ್ತೀರಾ ತುಂಬ ಲಿಂಕ್ ಬರುತ್ತೆ ಲೋನ್ಗೆ ಸಂಬಂಧ ನಿನ್ನ ಲೋನ್ ರೆಡಿ ಇದೆ ನೀನು ತೆಗೆದುಕೊಡು ಹಾಗೆ ಹೀಗೆ ಎಲ್ಲ ಲೋನ ಲಿಂಕ್ ಬರ್ತದೆ ನಿಮಗೆ ರೈಟ್ ತಾನೇ ದಯವಿಟ್ಟು ಯಾರು ಕೂಡ ಅದಕ್ಕೆ ಕ್ಲಿಕ್ ಕೊಡೋದಾಗ್ಲಿ ಯಾರು ಕೂಡ ಅದರ ಬಗ್ಗೆ ಲೋನ್ ಬೇಕು ಅಂತ ಹೋಗೋದಾಗಲಿ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತೇನೆ ಅನಂತ ಫ್ರಾಡ್ ಆಗುತ್ತೆ ಯಾಕಂದ್ರೆ ನಿಮಗೆ ಒಂದು ವಿಷಯ ನೆನಪಿರಲಿ ಯಾವತ್ತಿದ್ರು ಕೂಡ ಈಗ ಬಜಾಜ್ ಫೈನಾನ್ಸ್ ಕಂಪನಿ ಇದೆ ಬಜಾಜ್ ಫೈನಾನ್ಸ್ ಕಂಪನಿ ಏನು ಮಾಡಿದೆ ನಿಮಗೆ ಲೋನ್ಗೆ ಆಫರ್ ಮಾಡುತ್ತೆ ಓಕೆ ಈಗ ನಿಮಗೆ ಲೋನ್ ಬೇಕಾದ್ರೆ ಅವರು ಡಾಕ್ಯುಮೆಂಟ್ ಚಾರ್ಜನ್ನು ನಿಮ್ಮ ಹತ್ರ ಕೇಳುವುದಿಲ್ಲ ಅವ್ರೇನು ಮಾಡ್ತಾರೆ ಅಲ್ಲಿಂದಲೇ ಡಾಕ್ಯುಮೆಂಟ್ ಚಾರ್ಜನ್ನು ಕಟ್ ಮಾಡಿ ಬಾಕಿ ಉಳಿದು ಇದನ್ನು ಕ್ರೆಡಿಟ್ ಮಾಡ್ತಾರೆ ನಿಮಗೆ ರೈಟ್ ತಾನೇ ಓಕೆ ಇದು ಅರ್ಥ ಮಾಡಬೇಡ ಅದಕ್ಕೋಸ್ಕರ ಯಾರು ಲೋನ್ ಕೊಡ್ತಾರೆ ಅವರು ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಹಣ ಅಂತ ಕೇಳುವುದಿಲ್ಲ ಅವ್ರು ಏನು ಮಾಡ್ತಾರೆ ನಾವು ಇಷ್ಟು ಕಟ್ ಮಾಡಿನೇ ನಿಮಗೆ ಕೊಡ್ತೇವೆ ಅಷ್ಟು ಕಟ್ ಮಾಡಿ ಕ್ರೆಡಿಟ್ ಮಾಡ್ತಾರೆ ನಿಮ್ಮ ಅದಕ್ಕೆ ಓಕೆ ಅದಕ್ಕೋಸ್ಕರ ಯಾರಾದರೂ ನಿಮ್ಮ ಹತ್ರ ಹಣ ಕೇಳಿದ್ರು ಲೋನ್ಗೆ ಬೇಕಾಗಿ ಅಥವಾ ಬೇರೆ ಯಾವುದಕ್ಕೆ ದಯವಿಟ್ಟು ಹಣ ಕ್ರೆಡಿಟ್ ಮಾಡೋದಾಗಲಿ ಯಾರಿಗಾದರೂ ಕೂಡ ಆನಂತರ ನೀವು ಅದರ ಹಿಂದೆ ದಯವಿಟ್ಟು ಇದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಬ್ಯಾಂಕ್ ಡೀಟೇಲ್ ಕೊಡೋದು ಓ ಟಿ ಪಿಯನ್ನು ಕೊಡೋದು ಯಾಕಂದರೆ ಇವತ್ತು ಎಲ್ಲ ಕಡೆ ಕೂಡ ಹೊಂಚು ಹಾಕಿ ಕೂತಿದ್ದಾರೆ ಮೋಸ ಮಾಡಲಿಕ್ಕೆ ಎಲ್ಲ ಕಡೆ ಕೂಡ ಇದ್ದಾರೆ ಎಲ್ಲ ಕಡೆ ಒಬ್ಬೊಬ್ಬರದ್ದು ಒಂದೊಂದು ರೂಪ ಯಾರನ್ನಂತ ನಂಬ್ತೀರಾ ನೀವು ಯಾರನ್ನು ನಂಬ್ತೀರಾ ಯಾರನ್ನು ಬಿಡ್ತೀರಾ ಯಾರನ್ನು ನಂಬಬೇಕು ಯಾರನ್ನು ಬಿಡಿ ಒಂದು ಕೂಡ ಗೊತ್ತಾಗಲ್ಲ ಇವತ್ತು ನಮ್ಮ ಬಳಿ ಇದ್ದ ವ್ಯಕ್ತಿನೇ ನಮಗೆ ಮೋಸ ಮಾಡಲಿಕ್ಕೆ ಸಾಧ್ಯದು ಏನು ಮಾಡ್ಬೇಕು ಗೊತ್ತಾಗೋದಿಲ್ಲ ಯಾವ ರೀತಿಯಲ್ಲಿ ಮೋಸ ಆಗುತ್ತೆ ಅಂತ ಗೊತ್ತಾಗುದಿಲ್ಲ ಬಳಿಯಲ್ಲಿ ಇದ್ದ ವ್ಯಕ್ತಿನೇ ಯಾರಿಗೂ ಹೇಳ್ತಾನೆ ನಮ್ಮ ಮನೆಯಲ್ಲಿ ದೋಚುವಾಗಿ ಮಾಡ್ತಾನೆ ಈಗ ಏನು ಮಾಡ್ತೀರಾ ನೀವು ರೈಟ್ ತಾನೆ ಓಕೆ ಮೊನ್ನೆ ಯಾರು ದೋಚ್ಕೊಂಡು ಹೋಗಿದಾರಲ್ಲ ಕಟ್ಪಡಿಯಲ್ಲಿ ಇಂಥ ಒಂದು ಪರಿಸ್ಥಿತಿ ಓಕೆ ಸೊ ಅರ್ಥ ಆಗುತ್ತೆ ನಿಮಗೆ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಬರ ಅದಕ್ಕೋಸ್ಕರ ಈ ಆನ್ಲೈನ್ ಆನ್ಲೈನ್ ಇನ್ವೆಸ್ಟ್ಮೆಂಟ್ ಆನ್ಲೈನಲ್ಲಿ ಬರುವಂಥ ಹಣ ಅದು ಇದು ಯಾವುದು ಕೂಡ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳಿದ್ರೆ ತುಂಬ ಅಮಿಷ ಒಡ್ಡುವವರು ಇದ್ದಾರೆ ಕೆಲವರೆಲ್ಲ ಏನು ಮಾಡ್ತಾರೆ ನೀವು ತಿಂಗಳಿಗೆ ಇಂತಿಷ್ಟು ಲಕ್ಷವನ್ನು ನಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ತಿಂಗಳಿಗೆ ಇಂತಿಷ್ಟು ಕೊಡ್ತೇನೆ ಅಂತ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಕೆಲವೊಂದು ಕಡೆ ತಿಂಗಳಿಗೆ ನೀವೊಂದು ನೀವೊಂದು ಇಪ್ಪತ್ತು ಲಕ್ಷ ಇನ್ವೆಸ್ಟ್ ಮಾಡಿದರೆ ನಾವು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ನಿಮಗೆ ಕೊಡ್ತೇನೆ ಅಂತ ರೈಟ್ ತಾನೆ ಓಕೆ ಓಕೆ ಇಪ್ಪತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಆಯಿತು ಐವತ್ತು ಸಾವಿರ ಒಂದು ತಿಂಗಳಿಗೆ ಬಂತು ಬಹಳ ಖುಷಿ ಆಯಿತು ವಾ 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 ಬಂತು ಬಂತು ಓಕೆ ಎರಡನೇ ತಿಂಗಳು ಬಂತು ಐವತ್ತು ಸಾವಿರ ವಾ 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 ಬಂತು ಬಂತು ಓಕೆ ಮೂರನೇ ತಿಂಗಳು ಬಂತು ಐವತ್ತು ಸಾವಿರ ವಾ 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 ಓಕೆ ನಾಲ್ಕನೇ ತಿಂಗಳು ಬಂತು ಅವನು ಇಲ್ಲ ಹಣನೂ ಇಲ್ಲ ಎರಡು ಈಗ ಓಕೆನಾ ಮತ್ತು ಹುಡುಕಿದ್ರು ಕೂಡ ಅವನಂತೂ ಇಲ್ಲ ಯಾಕಂದರೆ ಅವನು ಕೋಟಿ ಗಟ್ಟಲೆ ಮಾಡ್ಕೊಂಡು ಓಡಿ ಹೋಗಿ ಆಗಿದೆ ಇವ್ರದೆಲ್ಲ ಹೋಯ್ತು ಓಕೆ ಅವನು ಇಪ್ಪತ್ತು ಲಕ್ಷದಲ್ಲಿ ಮೂರು ಬಾರಿ ಒಂದೂವರೆ ಲಕ್ಷ ವಾಪಸ್ ಕೊಟ್ಟ ಬೈಕ್ ಬಾಕಿ ಎಲ್ಲ ಹಿಡ್ಕೊಂಡು ಹೋದ ಏನು ಮಾಡ್ತೀರಾ ಈಗ ರೈಟಾ ಇದೆಲ್ಲ ನನ್ನ ಕಣ್ಣ ಮುಂದೆ ಜರಗಿರುವಂಥದ್ದು ಓಕೆನಾ ಅದಕ್ಕೋಸ್ಕರ ದಯವಿಟ್ಟಿಂತ ಆಮಿಷಗಳಿಗೆ ಬಲಿಯಾಗಲಿಕ್ಕೆ ಹೋಗಬೇಡ ಅಂತ ಹೇಳಿದ್ರೆ ಇನ್ನೊಂದು ವಿಚಾರ ಏನಂದರೆ ಯಾರು ಅಂತವರೆಲ್ಲ ಮಾತಾಡೋದು ಾರೆ ಅವ್ರಿಗೆ ಹೆಚ್ಚಾಗಿ ಹಿಪ್ನಡೈಸ್ ಅನ್ನು ಯೂಸ್ ಮಾಡ್ತಾರೆ ರೈಟ್ ತಾನೇ ಹಿಪ್ನೋಡೈಸ್ ಇರ್ತದೆ ಹಿಪ್ನಡೈಸ್ ಯೂಸ್ ಮಾಡ್ತಾರೆ ಆ ಹಿಪ್ನೋಡೈಸ್ ಯೂಸ್ ಮಾಡುವಾಗ ಮಂಕು ಬೂದಿಯರು ಅಂತ ಹೇಳ್ತಾರೆ ಸೊ ಅದನ್ನೆಲ್ಲ ಯೂಸ್ ಮಾಡುವಾಗ ನೀವೇನು ಮಾಡ್ತೀರಾ ಅವರ ಮಾತಿಗೇನೆ ಬೆಲೆ ಕೊಡ್ತಾ ಹೋಗ್ತೀರಾ ಅವರಿಗೆ ಸರೆಂಡರ್ ಆಗಿ ಹೋಗ್ತೀರಾ ಆಗ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ತಾ ಕೇಳ್ತಾ ಹೋಗ್ತೀರಾ ಮತ್ತೆ ಫ್ರಾಡ್ ಆಗ್ತೀರಾ ಫ್ರಾಡ್ ಆದ ನಂತರ ನಿಮಗೆ ಜ್ಞಾನ ಬರುತ್ತೆ ನೀವೇನು ಮಾಡ್ತಾ ಇದ್ರೆ ಅರ್ಥ ಆಗುತ್ತೆ ನಿಮಗೆ ಓಕೆನಾ ಸೊ ನನಗೆ ಬಹಳ ಬಾರಿ ಇದನ್ನು ಹೇಳಬೇಕಂತ ಅನಿಸ್ತದೆ ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಎಲ್ಲರೂ ಹೊಂಚು ಹಾಕಿ ಕೂತಿದ್ದಾರೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಹ್ಯಾಕ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ನಿಮ್ಮ ಬ್ಯಾಂಕ್ ಆಗೋದ ಹಣವನ್ನೆಲ್ಲ ಅವರ ಅವರಿಗೆ ಕ್ರೆಡಿಟ್ ಮಾಡ್ಲಿಕ್ಕೆ ಅವ್ರು ನೋಡ್ತಾ ಇದ್ದಾರೆ ನಿಮ್ಮಿಂದ ಹೋಗುತ್ತೆ ಡೆಬಿಟ್ ಆಗಿ ಅವ್ರಿಗೆ ಕ್ರೆಡಿಟ್ ಆಗುತ್ತೆ ಸೊ ಇದನ್ನು ಅರ್ಥ ಮಾಡಿ ಓ ಟಿ ಪಿ ಯಾರ ಜೊತೆ ಕೂಡ ಹಂಚ್ಕೊಳ್ಳಿಕ್ಕೆ ಹೋಗಬೇಡಿ ಅದು ಯಾವುದೇ ಓ ಟಿ ಪಿ ಇರಲಿ ಬೇಕಾದರೆ ಯಾರಾದರೂ ಹೇಳ್ತಾರೆ ನಾವು ಬ್ಯಾಂಕಿಂದ ಮಾತಾಡ್ತಿದ್ದೇವೆ ನಿಮ್ಮ ಕ್ರೆಡಿಟ್ ಕ್ರೆಡಿಟ್ ಕಾರ್ಡ್ನ ಒಂದು ಲಿಮಿಟನ್ನು ಜಾಸ್ತಿ ಮಾಡ್ತೇವೆ ಅದಕ್ಕೊಂದು ಓ ಟಿ ಪಿ ಬರುತ್ತೆ ದಯವಿಟ್ಟು ಓ ಟಿ ಪಿ ಹೇಳಿ ದಯವಿಟ್ಟು ಹೋಗಲಿ ಹೋಗಬೇಡಿ ಅಂತ ಹೇಳ್ತೇನೆ ಅವ್ರಿಗೆ ಹೇಳಿ ನಾನೇ ಬ್ಯಾಂಕಿಗೆ ಬರ್ತೇನೆ ನನಗೇನು ಸಮಸ್ಯೆ ಇಲ್ಲ ಓಕೆ ನಾನೇ ಬ್ಯಾಂಕಿಗೆ ಬರ್ತೇನೆ ನನ್ನ ಕ್ರೆಡಿಟ್ ಲಿಮಿಟ್ ಏನು ಹೆಚ್ಚು ಮಾಡೋದು ಬೇಕಾಗಿಲ್ಲ ನನಗೆ ಯಾವುದು ಬೇಕಾಗಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಲೋನ್ ಆಫರ್ ಕೊಡ್ತಾರೆ ಕೆಲವೊಂದ್ರೆ ಫೋನ್ ಮಾಡಿ ಬೇಡ ಅಂತ ಹೇಳಿ ನನಗೆ ಬೇಕಾಗಿ ಇಲ್ಲ ಲೋನ್ ಆಫರ್ ಯಾವುದು ಕೂಡ ಒಂದು ವೇಳೆ ನಿಮಗೆ ಮಾಡ್ಲಿಕ್ಕೆ ನನ್ನ ಅಕೌಂಟ್ಗೆ ಜಮಾ ಮಾಡು ಮತ್ತೆ ಕಟ್ತೇನೆ ನಾನು ನಿಮಗೆ ಮುಗೀತಲ್ಲಿ ರೈಟ್ ಯಾರಿಗೂ ಹಣ ಅಂತ ದಯವಿಟ್ಟು ಹೋಗಬೇಡಿ ಓಕೆ ಸೊ ಇದೆಲ್ಲ ಬಹಳಷ್ಟು ನೋಡಿ ತುಂಬ ಸರೌಂಡಿಂಗಲ್ಲಿ ತುಂಬ ಜನ ನಿನ್ನೆ ಮತ್ತೊಬ್ಬರು ಬಂದಿದ್ದರು ಓಕೆ ನಾ ಅವ್ರು ಏನು ಮಾಡ್ತಾರೆ ಅವರ ಜಾತಕ ನೋಡಿದಾಗ ಗೊತ್ತಿದ್ದೀರಿ ಮೋಸ ಹೋಗಿದ್ದಾರೆ ಅಂತ ಓಕೆ ಎಲ್ಲೋ ಲೋನ್ ಮಾಡಿ ಮೋಸ ಹೋಗಿದ್ದಾರೆ ಅಂತ ಓಕೆ ಅವ್ರಿಗೇನಾಯ್ತು ಗೊತ್ತಾ ಬಂದಿದ್ರು ಬಂದ ಕೂಡಲೇ ಹೇಳಿದರು ಸರ್ ನಾನೊಂದು ಅದೇನೋ ಒಂದು ಏನಂದರೆ ರೇಡಿಯೇಷನ್ ಅಂತ ಅದು ಏನಂದ್ರೆ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ಎಲ್ಲ ಫ್ರಾಡ್ ಕಂಪನಿ ಓಕೆ ಏನೋ ರೇಡಿಯೇಷನ್ ಅದೊಂದು ಏನೋ ಮೆಷಿನ್ ಅಂತೆ ಅದಂತೆ ಇದಂತೆ ಅದಕ್ಕೆ ಎರಡು ಲಕ್ಷ ಇನ್ವೆಸ್ಟ್ ಮಾಡಲಿಕ್ಕೆ ಹೇಳಿದ್ದಾರಂತೆ ಈ ವ್ಯಕ್ತಿ ಹೋಗಿ ಎರಡು ಲಕ್ಷ ಇನ್ವೆಸ್ಟ್ ಮಾಡಿದೆ ಬ್ಯಾಂಗ್ಳೂರಲ್ಲಿ ಓಕೆ ಬ್ಯಾಂಗ್ಳೂರಲ್ಲಿ ಎರಡು ಲಕ್ಷ ಇನ್ವೆಸ್ಟ್ ಮಾಡಿ ಮತ್ತು ಇವತ್ತು ಬರುತ್ತೆ ಹಣ ನಾಳೆ ಬರುತ್ತೆ ಕೋಟಿಗಟ್ಟಲೆ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಎರಡು ವರ್ಷ ಇದು ಒಂದು ಪೈಸೆ ಕೂಡ ಇಲ್ಲ ರೈಟ್ ತಾನೇ ಏನೂ ಇಲ್ಲ ಓಕೆನಾ ಮತ್ತು ಇವರೆಲ್ಲ ಸರ್ಚ್ ಮಾಡಿದರೆ ಕಂಪನಿ ಏನಂತ ಫರ್ಜಿ ಅಂತ ಗೊತ್ತಾಯಿತು ಓಕೆನಾ ಕಂಪನಿ ಸರಿ ಇಲ್ಲ ಅಂತ ಗೊತ್ತಾಯಿತು ಸೊ ಮೋಸ ಹೋಗಿ ಆಯ್ತು ಈಗ ಓಕೆ ಅಥವಾ ಇಂಥದ್ದು ಹಲವಾರು ರೀತಿಯ ಮೋಸ ಮಾಡುವಂಥ ಜಾಲನೇ ಒಂದು ತುಂಬಿಕೊಂಡಿದೆ ರೈತನೇ ಅದರಲ್ಲಿ ರೈಸ್ ಪುಲ್ಲಿಂಗ್ ಅಂತೆ ಮತ್ತು ಆಮೆ ಅಂತೆ ಮತ್ತೆ ಎಂಥದ್ದು ಎರಡು ತಲೆಯ ಹಾವಂತೆ ಮತ್ತೆ ಅಂಥದ್ದು ಕಾಯಿನ್ ಅಂತೆ ಮತ್ತು ತುಂಬ ಇದೆ ಅದರಲ್ಲೆಲ್ಲ ಓಕೆ ದಯವಿಟ್ಟು ಆ ಅಂತೆ ಓಕೆ ನಾಗಮಣಿ ಗೊತ್ತಾ ನಿಮಗೆ ನಾಗಮಣಿ ಅಂತೆ ಇದೆಲ್ಲ ಇಟ್ಟುಕೊಂಡು ಫ್ರಾಡ್ ಮಾಡುವಂಥ ಜನ ತುಂಬ ಜನ ದಯವಿಟ್ಟು ಇದರಲ್ಲೆಲ್ಲ ಈ ವಂಚಕ ವಂಚಕರ ಜಾಲಕ್ಕೆ ಬೀಳಬೇಡಿ ಅಂತ ಹೇಳ್ತೇನೆ ಇಲ್ಲಿ ನಾವು ನಾವು ಏನು ಕೆಲಸ ಮಾಡ್ತೇವೆ ಗಳಿಸ್ತೇವೆ ಅದು ಹಣವೇ ನಮ್ಮ ಕೈಗೆ ಬರಲಿಕ್ಕೆ ಕಷ್ಟ ಆಗುತ್ತೆ ಹಿಂದಿನ ದಿನಗಳಲ್ಲಿ ಅವ್ರು ಎಲ್ಲಿಂದ ಕೊಡ್ತಾರಪ್ಪ ಹಣ ಕೋಟಿಗಟ್ಟಲೆ ಎಲ್ಲಿಂದ ಬರುತ್ತೆ ಈ ಆಮಿಷಕ್ಕೆ ಒಳಗೆ ಒಳಪಡಿಸ್ತಾರೆ ನಿಮ್ಮನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ ಯಾವಾಗ ನಾವು ಜಾಗೃತರಾಗಿ ಬಿಡ್ತೇವೆ ಆಗ ಈ ಫ್ರಾಡೆಲ್ಲ ಕಡಿಮೆ ಆಗ್ಬೋದು ಯಾವಾಗ ನಮಗೆ ಆ ಅತಿಹಾಸೆ ಬರುತ್ತೆ ರಾಹು ಅತಿಹಾಸೆ ಮಾಡಿಸಿ ಆಗ ದಯವಿಟ್ಟು ಪ್ರಾಬ್ಲಮ್ ಆಗ್ಬೋದು ಅಲ್ಲೋ ಅತಿಹಾಸೆಗೆ ಹೋಗಿ ಇದ್ದದನ್ನು ಕೂಡ ಕಳ್ಕೊಳ್ಬೇಕಾದ ಅನಿವಾರ್ಯತೆ ನನ್ನಲ್ಲಿ ಎಷ್ಟೋ ಕೇಸ್ಗಳು ಬಂದಿದೆ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಸೊ ನಾವು ಕೂಡ ಏನು ಮಾಡುವಾಗಿಲ್ಲ ಯಾಕಂದರೆ ಇನ್ವೆಸ್ಟ್ ಮಾಡಬೇಕಾದ್ರೆ ನನ್ನ ಹತ್ರ ಕೇಳಿರೋದಿಲ್ಲ ಅವರು ಅದೇ ದೊಡ್ಡ ಪ್ರಾಬ್ಲಮ್ ಇನ್ವೆಸ್ಟ್ ಮಾಡಬೇಕಾದ್ರೆ ಇನ್ವೆಸ್ಟ್ ಮಾಡಿ ಹೋದ ನಂತರ ಬಂದು ಕೇಳಿರ್ತಾರೆ ಸರ್ ಈ ರೀತಿ ಆಗಿದೆ ಈ ರೀತಿ ಆಗಿದೆ ಅಂತ ಆಗ ರಾಹು ಕನೆಕ್ಷನ್ ಬಂದಿರ್ತಾನೆ ಆಗ ನಾವು ಏನು ಮಾಡುವ ಹಾಗಿಲ್ಲ ಯಾಕಂದ್ರೆ ಹೋಗಿದೆ ಹಣ ಎಲ್ಲ ಹೋಗಿದೆ ಯಾಕಂದ್ರೆ ನಿಮಗೆ ಅದು ಆಗಬೇಕು ಅದಕ್ಕೋಸ್ಕರ ಅಂತ ಒಂದು ಪರಿಸ್ಥಿತಿ ಓಕೆನಾ ಸೊ ಅರ್ಥ ಇದೆ ನಿಮಗೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಎಲ್ಲ ಹೊಂಚು ಹಾಕ್ತಾ ಇರ್ತಾರೆ ಯಾರೆಲ್ಲ ನೋಡ್ಕೊಳ್ಳಿ ಇನ್ನು ಯಾವುದೇ ಕೂಡ ಒ ಟಿ ಪಿಯನ್ನು ಶೇರ್ ಮಾಡೋದಾಗಲಿ ಬ್ಯಾಂಕ್ ಡೀಟೇಲ್ಸನ್ನು ಅನ್ನು ಶೇರ್ ಮಾಡೋದಾಗಲಿ ಯಾರಿಗೂ ಹಣವನ್ನು ಕಳಿಸುವುದಾಗ್ಲಿ ಲೋನ್ಗೆ ಅಪ್ಲೈ ಮಾಡೋದಾಗ್ಲಿ ಬೇಕಾಗಿಲ್ಲ ನಿಮಗೆ ಲೋನ್ ಅಪ್ಲೈ ಮಾಡಬೇಕು ನಿಮ್ಮ ಬ್ಯಾಂಕಲ್ಲಿ ಹೋಗಿ ಕೇಳಿ ಅಥವಾ ಬಜಾಜ್ ಫೈನಾನ್ಸ್ ಲೋನ್ ಅಂತೂ ಕೊಡುತ್ತೆ ಬಟ್ ಅವರು ಹಣ ಅಂತೂ ಕೇಳುವುದಿಲ್ಲ ನಿಮಗೆ ಬೇಕಾದಲ್ಲಿ ಅಪ್ಲೈ ಮಾಡಿ ಕೂಡ ನೋಡಿ ನೋಡ್ಬೋದು ಪರವಾಗಿಲ್ಲ ಅವರು ಡಾಕ್ಯುಮೆಂಟ್ ಹಣವನ್ನು ಕಟ್ ಮಾಡಿನೇ ನಿಮಗೆ ಕ್ರೆಡಿಟ್ ಮಾಡ್ತಾರೆ ಏನೂ ಸಮಸ್ಯೆ ಆಗಲ್ಲ ರೈಟ್ ತಾನೆ ಹೊಸ ಅವ್ರದೆಲ್ಲ ಲೆಕ್ಕಾಚಾರ ಎಲ್ಲ ಕ್ಲಿಯರ್ ಇರ್ತದೆ ಸಮಸ್ಯೆನೇ ಇಲ್ಲ ಓಕೆ ಸೊ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಹೊಸ ಹೊಸ ಕಂಪನಿಯೆಲ್ಲ ಬಹಳಷ್ಟು ಹುಟ್ಟಿಕೊಂಡಿದ್ದಾವೆ ನಿಮಗೆ ಲೋನ್ ಕೊಡ್ತೇವೆ ಲೋನ್ ಕೊಡ್ತೇವೆ ಲೋನ್ ಕೊಡ್ತೇವೆ ನನಗೆ ನನಗೊಂದು ಇರೋಕ್ಕೊಂದು ಹತ್ತು ಮೆಸೇಜ್ ಅದು ಬರ್ತದೆ ಲೋನ್ 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 ಅಂತ ಯಾವುದಕ್ಕೂ ನಾನು ಕ್ಲಿಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ ನಮಗೆ ಅದು ಅಗತ್ಯನೇ ಇಲ್ಲ ರೈಟ್ ತಾನೇ ಓಕೆನಾ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಇವತ್ತು ಏನು ಮಾಡೋಣ ಸ್ವಲ್ಪ ನಾವು ಒಂದು ಪ್ಲಾನೆಟ್ಸ್ ಇದೆ ಕೇತು ಓಕೆ ಕೇತು ಕೇತು ಮಹಾರಾಜನ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ಕೇತುವಿನ ಅಟ್ರಿಬ್ಯೂಟ್ಸ್ ಏನಿರ್ತದೆ ಕೇತು ಯಾಕೆ ಬೇಕು ನಮಗೆ ಅಥವಾ ಯಾಕೆ ಬೇಡ ಕೇತುವನ್ನು ಹೇಗೆ ಚೆನ್ನಾಗಿ ಇಟ್ಕೊಳ್ಬೋದು ಕೇತು ದಶೆಯಲ್ಲಿ ಏನಾಗುತ್ತೆ ಇದರ ಬಗ್ಗೆ ಸ್ವಲ್ಪ ಮಾತಾಡ್ತೀನಪ್ಪ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಅಮ್ಮ ನಮಸ್ತೆ ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಸರಿ ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮೆ ನಕ್ಷತ್ರ ಹೇಳಿಮ್ಮ ನಕ್ಷತ್ರ ಹೇಳಿ ತಾಯಿ ಓಕೆ ಧನಿಷ್ಠ ನಕ್ಷತ್ರ ನಾಲ್ಕನೇ ಪಾದ ಕುಂಭರಾಶಿ ಲಗ್ನ ಜಾತಕ ರೈಟಾ ಅಥವಾ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಮದುವೆ ಡಿಲೇ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಲ್ಲಮ್ಮ ತುಂಬ ಡಿಲೇ ಆಗುತ್ತೆ ಮದುವೆ ನೀವು ಪ್ರಯತ್ನ ಮಾಡಿದ್ರು ಕೂಡ ಈಗಂತೂ ಮದುವೆ ಆಗುವ ಸಾಧ್ಯತೆಗಳೆಲ್ಲ ಸ್ವಲ್ಪ ಡಿಲೇ ಆಗಿದೆ ಮತ್ತೊಂದೇನೆಂದರೆ ಆ ಈ ಜಾತಕದ ಪ್ರಕಾರ ಮದುವೆ ಆಗೋದು ನೋಡಿ ಅವರಿಗೆ ಮದುವೆ ವಿಚಾರ ಮಾತಾಡಿ ಅಲ್ಲಿ ಆಗುತ್ತೆ ಅಲ್ಲೇನೋ ಕಿರಿಕಾಗುತ್ತೆ ಅಲ್ಲೇನೋ ಇರಿಟೇಷನ್ ಆಗುತ್ತೆ ಹೌದಮ್ಮ ಅದು ಅದು ಯಾಕೆ ಹಾಗೆ ಸಮಾಧಾನ ಆಗುವಂಥದ್ದು ಕೂಡ ಇಲ್ಲಮ್ಮ ಜಾತಕದಲ್ಲಿ ಸೊ ಯಾಕೆ ಅದರ ಹಿಂದೆ ಒಂದು ಕತೆ ಇದೆ ಅಮ್ಮ ಯಾಕೆ ಹಾಗೆ ಅಂತಲ್ವ ಅದರ ಹಿಂದೆ ಒಂದು ಏನೋ ಒಂದು ಕತೆ ಇದೆ ಏನೋ ಒಂದು ಸಮಸ್ಯೆ ಇದೆ ರೈಟ್ ತಾನೇ ಸೊ ಅದನ್ನ ಔಟ್ ಮಾಡ್ಬೇಕಾಗುತ್ತೆ ಓಕೆ ಇದರಲ್ಲಿ ಏನಾಗುತ್ತೆ ಜಾತಕದಲ್ಲಿ ಗುರುದೇಶ ನಡೀತಾ ಉಂಟು ಓಕೆ ಗುರುದೇಶ ನಡಿವಾಗ ಏನಾಗುತ್ತೆ ಗುರುದೇಶ ನಡೆಯುವಾಗ ಅವ್ರಿಗೆ ಕೆಲಸ ಅಂತೂ ಸಿಗುತ್ತೆ ಅಂದರೆ ಇಂಡಿಕೇಶನ್ ಇದೆ ಕೆಲಸದಲ್ಲಿ ಇರಬೇಕಮ್ಮ ಪರವಾಗಿಲ್ಲ ಈಗ ಶುಕ್ರಭುಕ್ತಿ ನಡೀತಾ ಉಂಟು ಶುಕ್ರಭುಕ್ತಿ ನಡೆಯುವಾಗ ಏನಾಗುತ್ತೆ ಶುಕ್ರಭುಕ್ತಿ ನಡೆಯುವಾಗ ಈಗಷ್ಟೇ ಶುಕ್ರಭುಕ್ತಿ ಸ್ಟಾರ್ಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾರೇಜ್ ಆಗುವಂಥ ಒಂದು ಯೋಗವನ್ನು ಕ್ರಿಯೇಟ್ ಮಾಡಿದ್ದಾನೆ ಬಟ್ ಈ ಜಾತಕದ ಪ್ರಕಾರ ಏನಾಗುತ್ತೆ ಯಾಕೋ ಗೊತ್ತಿಲ್ಲ ಒಂಥರ ಅವ್ರ ಹತ್ರ ಬೇಕಾದರೆ ಕೇಳಿ ನೋಡಿಮ್ಮ ಇದ್ರ ಮ್ಯಾರೇಜ್ ಆಗೋದಕ್ಕೆ ಅವರ ಕಾರ್ಯಕ್ಷೇತ್ರದಲ್ಲಿ ಯಾರಾದರೂ ಇವರನ್ನು ಮದುವೆ ಆಗ್ತೇನೆ ಅಂತ ಬಂದಿದ್ದಾರೆ ಅಂತ ಅವ್ರದ್ದು ಕೇಳಿಮ್ಮ ರೈಟಾ ಓಕೆನಾ ಇಷ್ಟೇ ಕೇಳಿ ಬೇರೇನು ಬೇಕಾಗಿಲ್ಲ ಕಾರ್ಯಕ್ಷೇತ್ರದಲ್ಲಿ ಯಾರಾದರೂ ನಿಮಗೆ ಪ್ರಪೋಸ್ ಮಾಡಿದಾರಮ್ಮ ಯಾರಾದರೂ ಕಾರ್ಯಕ್ಷೇತ್ರದಲ್ಲಿ ಅವರು ಕೆಲಸ ಮಾಡೋ ಜಾಗದಲ್ಲಿ ಪ್ರಪೋಸ್ ಮಾಡಿದಾರಮ್ಮ ನೋಡಿ ಒಂದೇಳಿ ಇಲ್ಲಾಂದರೆ ವಿಷಯ ಬೇರೆ ಬಟ್ ಉಂಟು ಅಂತಾದರೆ ಅದನ್ನು ನೋಡಿ ಮುಂದುವರಲಿಕ್ಕೆ ಪ್ರಯತ್ನ ಮಾಡಿಮ್ಮ ಖಂಡಿತ ಒಳ್ಳೆಯದಾಗುತ್ತೆ ತಾಯಿ ರೈಟಾ ಓಕೆ ಒಳ್ಳೆಯದಾಗಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಸೊ ಬಂದ್ಬೇಡ ನಾ ಜಾತಕದಲ್ಲಿ ಕೇತು ಓಕೆ ಕೇತು ಮಹಾರಾಜ ರೈಟನೇ ಕೇತು ಮತ್ತು ರಾಹುಗಳು ನಿಮಗೆ ಗೊತ್ತಿದೆ ಕೇತು ಮತ್ತು ರಾಹು ಹೇಗೆ ಅವರು ಹುಟ್ಟು ಹುಟ್ಟು ಹೇಗೆ ಅಂತ ನಿಮಗೆ ಖಂಡಿತ ಗೊತ್ತಿರ್ತಾ ಅಂತ ಇಟ್ಕೊಳ್ತೀನಪ್ಪ ಸೊ ಯಾವಾಗ ಕೇತು ಅಂತ ಇರ್ತದೆ ಕೇತುವಿಗೆ ಈ ಪಾಟ್ ಇರೋಲ್ಲ ಓಕೆ ಈ ಪಾಠ ಇಷ್ಟು ಮಾತ್ರ ಓಕೆ ಇಷ್ಟು ಮಾತ್ರ ಕೇತುವಿಗೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಏನಾಗುತ್ತೆ ನೋಡಲಿಕ್ಕಿಲ್ಲ ಕಾಣುವುದಿಲ್ಲ ಯಾವುದಿಲ್ಲ ಅದಕ್ಕೆ ಡಿಸೇಬಲ್ ಪರ್ಸನ್ ಅಂತ ಹೇಳ್ಬೋದು ಕೇತು ಅಂದರೆ ಒಂಥರ ಡಿಸೇಬಲ್ ಪರ್ಸನ್ ಇದ್ದಾಗೆ ಬಟ್ ಕೇತುವಿನಲ್ಲಿ ಏನಿರ್ತದೆ ಅಂದರೆ ನಿಮಗೆ ಗೊತ್ತಿರಬೇಕು ಕೇತುವಿನ ಅಧಿದೇವತೆ ಬಂದು ಗಣಪತಿ ರೈಟಾ ಯಾರು ಕೇತುವಿನ ಅಧಿದೇವತೆ ಗಣಪತಿ ಸೊ ಗಣಪತಿಯ ಆ ಒಂದು ಪಾಟನ್ನು ನೋಡಿ ಇಲ್ಲಿ ಅಲ್ವಾ ಗಣಪತಿ ಏನಾಯಿತು ಗಣಪತಿ ಯಾವಾಗ ಶಿವ ಆ ಪಾ ಶಿವ ಮತ್ತೆ ಪಾರ್ವತಿ ಶಿವ ಮತ್ತು ಗಣಪತಿಯ ಮಧ್ಯೆ ಜಗಳಾಯಿತು ಶಿವ ಹೇಗೆ ಆತನ ತಲೆಯನ್ನು ಕಟ್ ಮಾಡಿದ ಆನಂತರ ಉತ್ತರ ದಿಕ್ಕಿನಲ್ಲಿ ಮಲಗಿದ ಆನೆಯ ಒಂದು ತಲೆಯನ್ನು ತಂದು ಇವನಿಗೆ ಇಡಿ ಸೊ ಇವನು ಗಣಪತಿ ಆಗಿಬಿಡ್ತಾನೆ ಇವ್ನಿಗೆ ಮೊದಲೇ ಪೂಜೆ ಪ್ರಾಪ್ತಿ ಆಗುತ್ತೆ ಎಲ್ಲ ವರವನ್ನು ಕೊಟ್ಟು ಬಿಟ್ಟು ಅದೇನೋ ಸರಿ ಬಟ್ ಇದರ ಅರ್ಥ ಏನು ಗೊತ್ತಾ ನಿಮಗೆ ಈ ಕೇತು ಇದಾನಲ್ವ ಕೇತು ಕೇತುಗೆ ಈ ಪಾಠ ಇಲ್ಲ ಆಯಿತಾ ಅವ್ನಿಗೆ ಯಾವತ್ತಿದ್ರೂ ಕೂಡ ನಾಲೆಜ್ ಬೇಕು ಅಷ್ಟೇ ಕೇತುವಿಗೆ ನಾಲೆಜ್ 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 ಮಾತ್ರ ಬೇಕು ಅವನಿಗೆ ಬೇರೆ ಏನು ಬೇಕಾಗಿಲ್ಲ ನನಗೆ ನಾಲೆಜ್ ಬೇಕು ನನಗೆ ಆಧ್ಯಾತ್ಮದಲ್ಲಿ ಹೋಗಬೇಕು ನನಗೆ ವಿಷಯಗಳು ಗೊತ್ತಾಗಬೇಕು ನನಗೆ ಟೆಕ್ನಿಕಲ್ ನಾಲೆಜ್ ಬೇಕು ಆ ರೀತಿಯಾಗಿ ಕೇತು ಏನು ಮಾಡ್ತಾನೆ ತುಂಬಾ ಆಸೆ ಪಡ್ತಾನೆ ತುಂಬ ನನಗೆ ಬೇಕು ನನಗೆ ಬೇಕು ನಾನು ಅದಕ್ಕೋಸ್ಕರ ಸಿಂಬಲ್ ಸಿಂಬಲ್ ಇಸ್ ಸಿಂಬಲ್ ಆಗಿ ತೋರಿಸ್ಕೊಟ್ಟಿದ್ದಾರೆ ಆನೆಯ ತಲೆಯನ್ನು ಉತ್ತರ ದಿಕ್ಕಿನಲ್ಲಿ ಮಲಗಿದ ಆನೆ ಓಕೆ ಉತ್ತರ ದಿಕ್ಕಂದರೆ ಉತ್ತರ ದಿಕ್ಕಂದರೆ ನಿಮಗೆ ಬುಧನ ಜಾಗ ಓಕೆ ಬುಧ ಬುಧ ಅಂದರೆ ಆತ ನಾಲೇಜುಲ್ ರೈಟ್ ತಾನೆ ಜ್ಞಾನಕಾರಕ ಆತ ಹಾಗಾದ್ರೆ ಜ್ಞಾನಕಾರಕ ಬುಧ ಎಲ್ಲಿರ್ತಾನೋ ಅಲ್ಲಿಂದ ಆನೆಯ ತಲೆಯನ್ನು ಕಡಿದು ತಂದು ಹಾಕಿ ಅಂತ ಓಕೆ ಈಗ ಕಡಿದು ತಂದು ಅಂತ ಹಾಕಿರೋದಿಲ್ಲ ಅದರ ಅರ್ಥ ಏನಂದ್ರೆ ಒಂದು ಜ್ಞಾನ ಜ್ಞಾನ ಅರ್ಚನೆ ಮಾಡಿದಂತಹ ತಲೆಯನ್ನು ಇಟ್ಟು ಬಿಡೋದು ಅದ ಅರ್ಥ ಏನಂದ್ರೆ ನೀವು ಜ್ಞಾನವನ್ನು ಕಲಿತು 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 ದೇಹ ಏನಿದೆ ಅದು ಸಣ್ಣದಾಗಿರಲಿ ಬಟ್ ಇದೊಂದು ದೊಡ್ಡದಾಗಿರಲಿ ಅಂತ ರೈಟ್ ತಾನೆ ಅಂದರೆ ನಿಮ್ಮ ನಾಲೆಜ್ ಅಷ್ಟು ಪರ್ ಪರ್ಫೆಕ್ಟ್ ಆಗಿರಬೇಕು ಅಷ್ಟು ನೀವು ಕಲಿಬೇಕು ಅಂತ ಒಂದು ಇಂಡಿಕೇಶನ್ ಇರುತ್ತೆ ರೈಟ್ ತಾನೇ ಓಕೆ ನಾ ಸೊ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಲ್ಲಿ ಏನಾಗುತ್ತೆ ವಿಶೇಷ ರೀತಿಯಲ್ಲಿ ಯಾವಾಗ ನಿಮ್ಮ ಜಾತಕಲ್ಲಿ ನೋಡಿಕೊಳ್ಳಿ ಕೇತು ಎಲ್ಲಿದ್ದಾನೆ ನೋಡಿ ಓಕೆ ಕೇತು ಕೇತು ಮಹಾರಾಜ ಎಲ್ಲಿ ಕೂತಿದ್ದಾನೆ ಸೊ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎರಡನೇ ಮನೆಯಲ್ಲಿ ಕೇತು ಇದ್ದಾನೆ ಅಂತ ಇಟ್ಕೊಳ್ಳೋಣ ಹಾಗೇನಾಗುತ್ತೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಚಡಪಡಿಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೇತು ಯಾವತ್ತಿದ್ರೂ ಕೂಡ ಯಾವುದೇ ಭಾವದಲ್ಲಿ ಕೂಡ ಅಲ್ಲಿ ಚಡಪಡಿಕೆಯನ್ನು ಉಂಟು ಮಾಡ್ತಾನೆ ರೈಟ್ ಆನಂತರ ಎಲ್ಲಿ ರಾಹು ಇದ್ದಾನ ಅಲ್ಲಿ ಫುಲ್ಫಿಲ್ಮೆಂಟ್ ಕೊಡ್ತಾನೆ ಜೊತೆಗೆ ಆಸೆಯನ್ನು ಹೆಚ್ಚು ಮಾಡ್ತಾನೆ ರೈಟ್ ತಾನೆ ಕೇತು ಚಡಪಡಿಕೆ ಯಾಕೆ ಚಡಪಡಿಕೆ ಯಾಕಂದ್ರೆ ಅವ್ನಿಗೆ ಏನೋ ಬೇಕು ಅದೇನೋ ಅವನು ಇಷ್ಟಪಡ್ತಾ ಇದ್ದಾನೆ ನೀವು ಅದನ್ನು ಕೊಡ್ತಾನೆ ಇಲ್ಲ ಅದಕ್ಕೋಸ್ಕರ ಕೇತುಗೆ ಚಡಪಡಿಕೆ ಜಾಸ್ತಿ ಆಗಿದೆ ಹಾಗೇನಾಗಿದ್ರೆ ಆತ ಎಷ್ಟು ಚಡಪಡಿಸ್ತಾನಲ್ವ ಅಷ್ಟು ನಿಮಗೆ ಈಗ ಎರಡನೇ ಮನೇಲಿ ಕೇತು ಇದ್ದಾಗ ಚಡಪಟಿಗೆ ಬಂತು ಈಗ ಹಣಕಾಸಿನ ಚಡಪಡಿಗೆ ಬಂತು ಕುಟುಂಬ ಜೀವನ ಚಡಪಡಿಗೆ ಬಂತು ಏನು ಮಾಡ್ಬೇಕು ಗೊತ್ತಾಗಿಲ್ಲ ಕನ್ಫ್ಯೂಸ್ ಆಗ್ಬಿಡ್ತಾರೆ ನೀವು ರೈಟ್ ತಾನೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಮಾಡಿರ್ತಾನೆ ಕೇತು ಇನ್ನೇನು ಮಾಡ್ತಾನೆ ಹೇಳ್ಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆಮ್ಮ ಫೋನ್ ಅಂತ ಆಯ್ತಮ್ಮ ತಿಳ್ಕೋ ಬಗ್ಗೆ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಸರಿ ಮಗಳ ಹೆಸರು ಹುಟ್ಟಿದ ದಿನಾ ಕೇಳಿಮ್ಮ ಹುಟ್ಟಿರೋ ದಿವಸ ಒಂದು ಹನ್ನೆರಡು ಓಕೆ ಓಕೆ ಹುಟ್ಟಿದ ಇಲ್ಲಿಮ್ಮ ಮಂಜೇಶ್ವರ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕನಮ್ಮ ಹೌದು ಹೌದು ಓಕೆ ಕೆಲಸದಲ್ಲಿ ಇದ್ದರಮ್ಮ ಅವರು ಇಲ್ಲ ವಿಡಿಯೋ ಸ್ಮಾರ್ತ ಏನು ತಿಳ್ಕೊಳಬೇಕಮ್ಮ ಹೇಳಿ ಬಿಡಿ ಅಥವಾ ಏನು ತಿಳ್ಕೊಳ್ಬೇಕಂತ ಅಂತ ಮಾಡಿಮ್ಮ ಅವ್ರು ಮಾಡ್ಲಿ ಓಕೆ ಅವ್ರು ಕಲಿತಾ ಇದ್ದಾರೆ ಓಕೆ ಈಗ ಏನು ತಿಳ್ಕೊಳ್ಬೇಕು ನಿಮಗೆ ಅದನ್ನ ಹೇಳಿ ತಾಯಿ ನೀವು ಏನ್ ಪ್ರಶ್ನೆ ಮಾಡ್ತೀರಮ್ಮ ಏನಾದ್ರೂ ಅರ್ಥ ಆಗುತ್ತಮ್ಮ ನಿಮ್ಗೆ ಏನ್ ಪ್ರಶ್ನೆ ಮಾಡ್ತಾ ಇದ್ದೀರಂತ ಅಥವಾ ಅವರ ಮಗಳ ಮದುವೆ ಬಗ್ಗೆ ಅಂತ ಯಾಕೆ ಹೇಳ್ತಿದ್ರೆ ನೀವ್ ಯಾರು ಮಾತಾಡ್ತಿದ್ದೀರಮ್ಮ ನೀವು ನನ್ನ ಮಗಳಂತ ಹೇಳಿಲ್ಲ ನನಗೆ ಅವರ ಮಗಳ ಮದುವೆ ಬಗ್ಗೆ ಕೇಳಬೇಕಿತ್ತು ಹಾಗಾದ್ರೆ ನೀವು ಯಾರೋ ಬೇರೆ ಮಾತಾಡ್ತಿದ್ದೀರಾ ಅಂತ ಆಯ್ತು ಆಯ್ತಮ್ಮ ಓಕೆ ಅದು ನೋಡಿಮ್ಮ ಒಂದು ಪ್ರಶ್ನೆ ಮಾಡ್ಬೇಕಾದ್ರೆ ಕನ್ಫರ್ಮ್ ಇರಬೇಕಮ್ಮ ನಿಮಗೆ ನೀವೇನ್ ಮಾಡ್ತಾ ಇದ್ದೀರ ಅಂತ ರೈಟ್ ತಾನೆ ಈಗ 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 ಇರ್ಲಿಮ್ಮ ಬಿಡಿ ಓಕೆ ಪರವಾಗಿಲ್ಲ ಓಕೆ ನಿಮಗೆ ನಿಮಗೆ ಗೊತ್ತಿರ್ಬಿ ನೀವೇನ್ ಮಾತಾಡ್ತಿದ್ದೀರಾ ರೈಟ್ ತಾನೆ ಅಥವಾ ಇದನ್ನ ಅರ್ಥ ಮಾಡಿ ಅನಂತರ ಅವರು ಕಲಿತಾ ಇದ್ದಾರೆ ತಾನೆ ಈಗ ಕಲೀಲಿಮ್ಮ ಒಂದು ಕೆಲಸಕ್ಕೆ ಹೋಗ್ಲಿ ಕೆಲಸಕ್ಕೆ ಹೋದ ನಂತರ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಿಮ್ಮ ರೈಟ್ ತಾನೆ ಸೊ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಒಳ್ಳೇದಾಗ್ಲಿ ತಾಯಿ ರೈಟಾ ಸೊ ದಯವಿಟ್ಟು ಕಾಲ್ ಮಾಡಬೇಕಾದ್ರೆ ನೀವು ಏನು ಮಾತಾಡ್ಬೇಕಂತಿದ್ರೆ ದಯವಿಟ್ಟು ಬರ್ಕೊಂಡು ಬರ್ಕೊಂಡಿಟ್ಟು ಕರೆ ಮಾಡಿ ನಮಗೆ ಸೊ ತು ತುಂಬ ಚೆನ್ನಾಗಿದೆ ರೈಟ್ ತಾನೇ ಈ ರೀತಿಯಾಗಿ ನೀವು ಏನೇನೋ ಮಾತಾಡ್ಲಿಕ್ಕೆ ಹೋದಾಗ ಏನಾಗುತ್ತೆ ನಮಗೆ ಅಲ್ಲಿ ರಾಹು ಬಂದುಬಿಡ್ತಾನೆ ರಾಹುನ ಎಂಟ್ರಿ ಆಗಿಬಿಡ್ತೀಗ ಅಂದರೆ ಅಲ್ಲಿ ಏನೊಂಥರ ಅಸ್ತವ್ಯಸ್ತವಾಯಿತು ಅಂತ ಓಕೆ ನಿಮ್ಮ ಮಾತು ಸರಿ ಇಲ್ಲ ಅಸ್ತವ್ಯಸ್ತವಾಗಿಬಿಡ್ತು ನೀವೇನೋ ಮಾತಾಡ್ತಿದ್ದೀರ ಅಲ್ವಾ ಹೆದರಿಕೆಯಿಂದ ಮಾತಾಡ್ತಿದ್ರು ಗೊತ್ತಿಲ್ಲ ಸೊ ಹಾಗೇನಾಯಿತು ರಾಹು ಎಂಟ್ರಿ ಆದಾಗ ಆನ್ಸರ್ ಸರಿ ಬರಲ್ಲ ರೈಟ್ ತಾನೇ ಮತ್ತು ಪರಿಹಾರಗಳು ಕೂಡ ಸರಿ ವರ್ಕ್ ಆಗಲ್ಲ ಅದಕ್ಕೋಸ್ಕರ ನನಗೆ ಹೇಳಲಿಕ್ಕೂ ಕೂಡ ಇಷ್ಟ ಆಗಲ್ಲ ಅದು ಪರ್ ಪರ್ಫೆಕ್ಟಾಗಿ ಕೇಳಬೇಕು ಯಾರ ಬಗ್ಗೆ ತಿಳ್ಕೊಬೇಕು ಏನು ಪ್ರಶ್ನೆ ಉಂಟು ಎನ್ ಪರ್ಸೆಂಟ್ ಎನ್ ಪರ್ಸೆಂಟ್ ರೈಟ್ ತಾನೆ ನಾನು ಅವರ ಮಗಳ ಬಗ್ಗೆ ಕೇಳಬೇಕು ಅಂದಾಗ ನೀವ್ಯಾರು ಬೇರೇನಿರಬೇಕು ರೈಟಾ ಹೋ ಕೇತು ಮಹಾರಾಜ ಓಕೆ ಎರಡನೇ ಮೇಲೆ ಕೂತಾಗ ಅಲ್ಲಿ ಚಳಪಡಿಕೆಯನ್ನು ಕೊಟ್ಟೇ ಕೊಡೋದು ಎಲ್ಲಿ ಕೂತಿದ್ದಾನೋ ಅಲ್ಲಿ ಚಳಪಡಿಕೆ ಓಕೆ ಯಾಕಂದರೆ ಅವನಿಗೆ ಏನೋ ಬೇಕು ಅಲ್ವಾ ನೀವೇನೋ ಕೊಡ್ತಾ ಇಲ್ಲ ಅವನಿಗೆ ಏನೋ ಅವನು ಇದ್ದಾನೆ ಈಗ ಅನ್ನೋ ಆಗ್ತಾ ಇಲ್ಲ ಓಕೆ ಅದೇ ರೀತಿ ಕೇತು ದಶೆ ನಡೀತಲ್ವೋ ಕೇತು ದಶೆ ಜಾತಕದಲ್ಲಿ ಸೂರ್ಯನಿಗೆ ದಶಾಕಾಲ ಆರು ವರ್ಷ ಮಂಗಳನಿಗೆ ದಶಾಕಾಲ ಏಳು ವರ್ಷ ಕೇತುವಿಗೆ ದಶಾಕಾಲ ಏಳು ವರ್ಷ ಓಕೆ ಇದು ಮೂರು ಕೂಡ ಫೈರಿ ಪ್ಲಾನೆಟ್ಸ್ ಅಂದರೆ ಅಗ್ನಿತತ್ವದ ಪ್ಲಾನೆಟ್ಸ್ ಓಕೆ ಈ ಅಗ್ನಿತತ್ವದ ಪ್ಲಾನೆಟ್ಸ್ಗೆ ಕಡಿಮೆ ಸಮಯವನ್ನು ಒಂದು ದಶಾಭುಕ್ತಿ ದಶೆಯನ್ನಾಗಿ ಕೊಟ್ಟುಬಿಟ್ಟಿದ್ದಾರೆ ಬಾಕಿ ಬಾಕಿ ಎಲ್ಲ ಪ್ಲಾನೆಟ್ಸ್ಗೂ ಜಾಸ್ತಿ ಇದೆ ಓಕೆ ಸೊ ಯಾಕೆ ಹೀಗೆ ಯಾಕಂದರೆ ಒಂದು ವೇಳೆ ಆ ಪ್ಲಾನೆಟ್ಸ್ನ ದಶ ದಶೆಯನ್ನು ಎಲ್ಲಾದರೂ ಜಾಸ್ತಿ ಕೊಟ್ಟಿದರೆ ಡೆಫಿನೆಟ್ ಆಗಿ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿ ಇನ್ನೇನೇನೋ ಆಗ್ತಾ ಇತ್ತು ಅದಕ್ಕೋಸ್ಕರ ಅವ್ರು ಕೊಡಲಿಲ್ಲ ಶಾರ್ಟಲ್ಲಿ ಅದನ್ನು ಮುಗಿಸಿಬಿಟ್ಟಿದ್ದಾರೆ ರೈಟಾ ಅದಕ್ಕೋಸ್ಕರ ಯಾವಾಗೆಲ್ಲ ಕೇತು ದಶೆ ನಡೀತದಲ್ವ ಕೇತು ದಶೆ ನಡೆಯುವಾಗ ಆರೋಗ್ಯದಲ್ಲಿ ಸಮಸ್ಯೆ ಬರೋದು ಸಹಜ ಅಂತ ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಕೇತು ಎಲ್ಲಿ ಬೇಕಾದರೂ ಇರಲಿ ಆತ ಓಕೆ ಆತ ಲಗ್ನದಲ್ಲಿ ಎರಡನೇ ಮನೇಲಿ ಮೂರನೇ ಮನೆ ಎಲ್ಲಿ ಬೇಕಾದರೂ ಕೇತು ಇರಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆತ ಕೊಡಲೇಬೇಕು ಅಂತ ಇಂಡಿಕೇಷನ್ ಇದೆ ಯಾರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೊಡಲ್ಲ ಯಾರೆಲ್ಲ ಆಧ್ಯಾತ್ಮದಲ್ಲಿ ಹೋಗ್ತಾ ಇದ್ದಾರೆ ಯಾರೆಲ್ಲ ಕೇತುಗೆ ಏನು ಫುಡ್ ಬೇಕು ಆಧ್ಯಾತ್ಮ ಬೇಕು ಅವ್ನಿಗೆ ನಾಲೆಜ್ ಬೇಕು ಅವ್ನಿಗೆ ಸೀಕ್ರೆಟ್ ಸೀಕ್ರೆಟ್ ನಾಲೆಜ್ ಬೇಕು ಅವನಿಗೆ ಅದನ್ನು ಯಾರೆಲ್ಲ ಮಾಡ್ತಾ ಇದ್ದಾರೆ ಆಲ್ರೆಡಿ ಅವ್ರಿಗೆ ಅಂಥ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಲ್ಲ ಸುಮ್ಮನಾಗಿ ಬಿಡ್ತಾನಾತು ಓಕೆ ಅಂದರೆ ಕೇತುವಿನ ಫುಡ್ ಫುಡ್ ಏನಿದೆ ಅಲ್ವಾ ಕೇತುವಿನ ಆಹಾರ ಅದು ಬಂದು ನಾಲೆಜ್ ಓಕೆ ಆ ನಾಲೆಜ್ ನಾಲೇಜನ್ನು ಎಷ್ಟು ಕಳಿಸಿಕೊಳ್ಳಿ ಪ್ರಯತ್ನ ಮಾಡಿ ಅದು ಕೂಡ ಹೊಸ ಹೊಸ ನಾಲೆಜ್ ಬೇರೆ ಒಂದೇ ನಾಲೆಜಲ್ಲಿ ಇರುವುದಂತಲ್ಲ ಅದನ್ನು ಯಾವಾಗಲೂ ಅಪ್ಡೇಟ್ ಮಾಡ್ತಾ ಇರೋದು ಈಗ ಜ್ಯೋತಿಷಾದರೆ ಜ್ಯೋತಿಷಲ್ಲಿ ನಾಲೆಜ್ ಬರುತ್ತೆ ಅದನ್ನು ಅಪ್ಡೇಟ್ ಮಾಡ್ತಾ ಇರಬೇಕಾಗುತ್ತೆ ವಾಸ್ತು ಆದರೆ ವಾಸ್ತುವಿನ ಅಪ್ಡೇಟ್ ಮಾಡಿ ಅಥವಾ ನೀವೊಂದು ಡಾಕ್ಟ್ರಾಗಿದ್ದರೆ ಡಾಕ್ಟ್ರ್ ಡಾಕ್ಟರಿಗೆ ಸಂಬಂಧಪಟ್ಟಂಥ ಒಂದು ನಾಲೆಜನ್ನು ಅಪ್ ಅಪ್ಡೇಟ್ ಮಾಡ್ತಾ ಹೋಗಿ ತೊ ನಾಲೆಜನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಆನಂತರ ಆಧ್ಯಾತ್ಮಲ್ಲಿ ಹೋಗಬೇಕಾಗುತ್ತೆ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಯಾವಾಗ ಆ ವೇಯಲ್ಲಿ ನೀವು ಹೋಗ್ತಿರಲ್ಲ ಕೇತು ಸಂತುಷ್ಟನಾಗಿಬಿಡ್ತಾರೆ ಏನು ಸಮಸ್ಯೆ ಆಗ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಕೊಡಬೇಕಾ ಅಥವಾ ಕೊಡಲ್ಲ ಅನ್ನೋದು ಚಡಪಡಿಕೆ ಅಂತ ಏನು ಕೊಡಬೇಕಾ ಅಥವಾ ಕೊಡಲ್ಲ ಯಾಕಂದರೆ ಸ್ಯಾಟಿಸ್ಫೈಡ್ ಆಗಿಬಿಡ್ತಾನೆ ಕೇತು ಓಕೆ ಇನ್ನೇನು ಮಾಡ್ತಾನೆ ಹೇಳ್ಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರೆ ಮೆಲ್ಲಿಂದ

ಹೇಳಿ ತೊಂದರೆ ಯಾಕೆ ಆಗುದು ವಿ ಆರ್ ಎಸ್ ಕೊಟ್ಟು ಮನೆಯಲ್ಲಿ ಕೂತ್ರೆ ಆಯ್ತು ಅದ್ರಲ್ಲಿ ತೊಂದರೆ ಏನುಂಟಮ್ಮ ಕೆಲಸಕ್ಕೆ ಹೋದ್ರೆ ತೊಂದರೆ ಅಲ್ಲೋ ಅಲ್ಲಿ ಇರಿಟೇಷನ್ ಆಗುತ್ತೆ ಕಿರಿಕಿರಿ ಆಗುತ್ತೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಕೈ ಕಾಲು ನೋವು ಆಗುತ್ತೆ ಸೊ ಅದು ಪ್ರಾಬ್ಲಮ್ ಆಗುತ್ತೆ ಆಯ್ತಮ್ಮ ಪರವಾಗಿಲ್ಲ ಕೊಟ್ಟು ಬಿಡಿಮ್ಮ ನಾನು ಹೇಳ್ತೀನಿ ಕೊಟ್ಟು ಬಿಡಿ ಅಂತ ಅಲ್ವಾ ರೈಟ್ ತಾನೆ ಜ್ಯೋತಿಷ್ಯ ಹೇಗೆ ಯಾರು ಜ್ಯೋತಿಷ ನಾನು ಒಂದು ಪ್ರಶ್ನೆ ಮಾಡಿದೆ ನೀವು ಆರೋಗ್ಯ ಸರಿ ಉಂಟು ಅಂತ ಹೇಳಿದರೆ ಸೊ ಸರಿ ಉಂಟು ಅಂದಾದರೆ ಜ್ಯೋತಿಷ ಕೂಡ ಸರಿನೇ ಉಂಟು ಮತ್ತೆ ಏನು ಸಮಸ್ಯೆ ಇಲ್ಲಮ್ಮ ಅಲ್ವಾ ಏನು ಮಾಡಬೇಕು ಗೊತ್ತಮ್ಮ ನಿಮಗೆ ಹೇಳಿಕೊಡ್ತೀನಿ ಕೇಳಿಸ್ಕೊಳ್ಳಿ ಏನಾಗುತ್ತೆ ರಿಲೇಷನ್ಶಿಪ್ಪನ್ನು ಮನೆಯಲ್ಲಿ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಬೇಕಮ್ಮ ಅರ್ಥ ಆಯಿತಾ ಏನು ರಿಲೇಷನ್ಶಿಪ್ ಯಾರ ಜೊತೆ ರಿಲೇಷನ್ಶಿಪ್ಪನ್ನು ಹಾಳು ಮಾಡಿಕೊಂಡಿದ್ದೀರಾ ಅದನ್ನು ಮೊದಲು ಮೇಂಟೈನ್ ಮಾಡಿ ಆ ನಂತರ ವಿ ಆರ್ಸ್ ಬಗ್ಗೆ ಮಾತಾಡಿಮ್ಮ ರೈಟಾ ಓಕೆನಾ ಆಗ ಗೊತ್ತಾಗುತ್ತೆ ನೀವೇನು ಮಾಡ್ತೀರಂತ ಅಂತ ಓಕೆನಾ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಆರೋಗ್ಯದಲ್ಲಿ ಬಹಳ ಸಮಸ್ಯೆ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಉಂಟಮ್ಮ ಭಾಳ ಅಲ್ಲಿಗೆ ಚೆಕಪ್ ಮಾಡಿಸ್ಕೊಳ್ಳಿಮ್ಮ ತುಂಬ ಚೆನ್ನಾಗಿರ್ತದಮ್ಮ ಅಷ್ಟೊಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ರೈಟ್ ತಾನೇ ಓಕೆನಾ ಯಾಕಂದರೆ ಜಾತಕದಲ್ಲಿ ಏನು ಪ್ರಶ್ನೆಗಳ್ನ ಹಾಕಿದ್ದೇನೆಮ್ಮ ಒಳ್ಳೆ ರಿಸಲ್ಟ್ ಅಂತೂ ಬಂದಿಲ್ಲ ನನಗೆ ರೈಟಾ ಅಲ್ಲಿ ರಿಲೇಷನ್ಶಿಪ್ಪಲ್ಲಿ ವಿಶೇಷ ಪ್ರಾಬ್ಲಮ್ ಆಗುತ್ತೆ ಮತ್ತು ಯಾವುದರಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ ನಾನಂತೂ ಈಗ ಹೇಳಲ್ಲ ನಿಮಗೆ ಗೊತ್ತಿರ್ತದೆ ಯಾವುದರಲ್ಲಿ ಪ್ರಾಬ್ಲಮ್ ಉಂಟಂತ ಮೊದಲು ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ ಮತ್ತೇನು ನಿಜ ಮತ್ತೆ ಓಕೆನಾ ತುಂಬ ಚೆನ್ನಾಗಿರ್ತೀವಿ ಓಕೆನಾ ಒಳ್ಳೇದಾಗ್ಲಿತಾಯ ರೈಟಾ ಆಯಿತಮ್ಮ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನೀವು ಎಷ್ಟೇ ಚುಪ್ಪಾ ಮಾಡಿದ್ರು ನಾವು ಇಲ್ಲಿ ಜಾತಕ ಕಥೆ ಹೇಳುತ್ತಲ್ಲ ನಾವೇನು ಈಗ ರೈಟಾ ಅರ್ಥ ಮಾಡ್ಕೊಳ್ಳಿಪ್ಪ ಓಕೆ ರೈಟ್ ಬಂದ ಮೇಡಮ್ ಸೊ ಗೊತ್ತಾಯಿತು ನಿಮಗೆ ಅಲ್ವಾ ಈಗ ನೋಡಿ ನಾನೇನು ಕೇತು ಬಗ್ಗೆ ಮಾತಾಡ್ತೀನಲ್ವ ನನಗೆ ಯಾವ ರೀತಿ ಕರೆ ಬರುತ್ತೆ ಅಂದರೆ ಎಲ್ಲ ಸೀಕ್ರೆಟ್ ಆಗಿರುವಂಥದ್ದು ಅಲ್ಲಿ ಸೀಕ್ರೆಟ್ ಸಮಸ್ಯೆಗಳು ಸೀಕ್ರೆಟ್ ಆದಂಥ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಸೀಕ್ರೆಟ್ ಆಗಿರುವಂಥ ಕೆಲವು ವಿಷಯಗಳು ಅಲ್ವಾ ಇನ್ನು ಯಾರ ಜೊತೆಗೂ ಕನೆಕ್ಷನ್ನಲ್ಲಿ ತೊಂದರೆ ಆಗಿರುವಂಥದ್ದು ಡಿಸ್ಕನೆಕ್ಟ್ ಆಗಿರುವಂಥದ್ದು ಇದೆಲ್ಲ ಕಾಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಎನ್ವೈರ್ಮೆಂಟನ್ನು ನಾನು ಆ ರೀತಿ ಕ್ರಿಯೇಟ್ ಮಾಡಿದ್ದೀನಿ ಕೇತುವನ್ನು ಇಲ್ಲಿ ಎಸ್ಟ್ಯಾಬ್ಲಿಷ್ ಮಾಡಿದ್ದೇನೆ ಈಗ ರೈಟ್ ತಾನೆ ಯಾಕಂದರೆ ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ಕರೆ ಓಕೆನಾ ನನಗೆ ಏನು ಬೇಕೋ ಅದು ನಾನು ಮಾಡ್ಕೊಳ್ತೀನಪ್ಪ ನೀವು ಬೇಕಾದ್ರೆ ನೀವು ಮಾಡ್ಕೊಳ್ಬೋದು ರೈಟಾ ಈಗ ನೋಡಿ ನೀವು ಇನ್ನೆರಡು ಕರೆ ಬರುವಾಗ ಕೂಡ ಅದು ಕೇತು ಅಲ್ಲಿ ಮೇಜರ್ ಆಗಿ ಕೆಲಸ ಮಾಡ್ತಾನೆ ಈಗ ಅದರ ಬಗ್ಗೆ ಅವರು ಪ್ರಶ್ನೆ ಮಾಡ್ತಾರೆ ಇಲ್ಲ ವಿಷಯ ಬೇರೆ ಬಟ್ ನನಗಂತೂ ಗೊತ್ತಾಗುತ್ತೆ ಇದರಲ್ಲಿ ಕೇತು ಇಲ್ಲಿ ತೊಂದರೆ ಕೊಡ್ತಾ ಇದ್ದಾನಂದರೆ ರೈತರ ಅದಕ್ಕೇ ಅವರಿಗೆ ಆ ರೀತಿಯಾಗಿ ನಾನು ಮಾತಾಡಿದ್ದು ಓಕೆ ಅರ್ಥ ಆಯ್ತಾ ನಿಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಕಾ ಎರಡು ಕಾಲ್ ಇದೇನು ಎರಡು ಕಾಲ್ ಕೂಡ ಹೇಗೆ ಬರುತ್ತೆ ಯಾವ ರೀತಿ ಬರುತ್ತೆ ಅಂತ ಅದನ್ನು ಸ್ವಲ್ಪ ಜಡ್ಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಟೋಟಲಿ ಮಾತಾಡೋವ್ರು ಕೂಡ ಕನ್ಫ್ಯೂಸ್ ಆಗಿರ್ತಾರೆ ಅವ್ರಿಗೆ ಕೂಡ ಗೊತ್ತಿರೋದಲ್ಲ ಅವ್ರು ಏನು ಮಾಡ್ಬೇಕಂತ ಆನಂತರ ಕೇತು ರಿಲೇಟೆಡ್ ಮಾತಾಡಬೇಕಾದ್ರೆ ಅಲ್ಲಲ್ಲಿ ಒಂದು ಸಂಬಂಧಗಳು ಡಿಸ್ಕನೆಕ್ಟ್ ಆಗಿರಬೇಕು ಮದುವೆಯಲ್ಲಿ ಡಿಸ್ಕನೆಕ್ಟ್ ಆಗಿರಬೇಕು ಆರೋಗ್ಯದಲ್ಲಿ ಸಮಸ್ಯೆಯನ್ನು ಅನುಭವಿಸಿರಬೇಕು ಎಲ್ಲ ರೀತಿ ಬೇರೆ ಬೇರೆ ಆಗಿರಬೇಕು ಅಥವಾ ತುಂಬ ಆಧ್ಯಾತ್ಮಲ್ಲಿ ಹೋಗಿರ್ಬೇಕು ಅಂತವರೆಲ್ಲ ಕರೆ ಮಾಡ್ತಾರೆ ಈಗ ರೈಟ್ ಓಕೆನಾ ತುಂಬ ಚೆನ್ನಾಗಿದೆ ಓಕೆ ಸೊ ಅದಕ್ಕೋಸ್ಕರ ಆಕೇತುವಿಗೆ ಯಾವತ್ತೂ ಸಂತುಷ್ಟಿಯಲ್ಲಿ ಇಡಬೇಕಾದ್ರೆ ನೀವೇನು ಮಾಡಬೇಕಾಗುತ್ತೆ ಆಧ್ಯಾತ್ಮ ವಿಶೇಷರಿಗೆ ಹೋದರೆ ಕೇತು ಆಗಿ ಪ್ರಾಬ್ಲಮ್ ಕೊಡೋದು ನೋಡಿ ಒಂದು ಮಾತ್ರ ನೆನಪಿಟ್ಕೊಳ್ಳಿ ಜಾತಕದಲ್ಲಿ ತುಂಬ ತೊಂದರೆ ಆ ಶನಿಗಿಂತಲೂ ಹೆಚ್ಚು ಕೇತು ತೊಂದರೆ ಕೊಡೋದು ಓಕೆನಾ ಶನಿ ಓಕೆ ಶನಿ ಮಹಾರಾಜ್ರೆ ಕಷ್ಟ ಕೊಡ್ತಾನೆ ನಿವಾರಣೆ ಮಾಡ್ತಾನೆ ಕೇತು ಹಾಗೆಲ್ಲ ಕೇತುವಿನ ಕೇತುವಿನ ದಶಾಭಕ್ತಿಯಲ್ಲಿ ಏನಾದರೂ ನಿಮಗೆ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಯಿತು ಅದು ಅದು ಲಾಂಗ್ ಪೀರಿಯಡ್ ಹೋಗುತ್ತೆ ಈಗ ಶುಗರ್ ಬಂದುಬಿಡ್ತು ಅಲ್ವಾ ಪ್ರೆಷರ್ ಬಂದುಬಿಡ್ತು ಕ್ಯಾನ್ಸರ್ ಬಂದುಬಿಡ್ತು ಇದೆಲ್ಲ ಕೇತು ನಿರ್ಮಾಣ ಮಾಡ್ತಾನಪ್ಪ ಅಲ್ವಾ ಅದನ್ನು ಡೆವಲಪ್ ಮಾಡುವಾಗ ಬೇರೆ ಬೇರೆ ಪ್ಲಾನೆಟ್ಸ್ ಉಂಟು ಬಟ್ ನಿರ್ಮಾಣ ಮಾಡೋದಂತೂ ಕೇತು ಓಕೆನಾ ಅದಕ್ಕೋಸ್ಕರ ಕೇತುವಿನಲ್ಲಿ ಏನಾದರೂ ಅಂತ ಸಮಸ್ಯೆ ಬಂದರೆ ಅದು ಬಹಳ ಬೇಗನೆ ಫೈಂಡ್ ಔಟ್ ಕೂಡ ಆಗೋದಿಲ್ಲ ಅಲ್ವಾ ಯಾರಿಗೆ ಕೂಡ ಅದನ್ನು ಔಟ್ ಮಾಡಲಿಕ್ಕೂ ಆಗೋದಿಲ್ಲ ಮತ್ತು ಅದನ್ನು ನಿವಾರಣೆ ಮಾಡಲಿಕ್ಕೂ ಆಗೋದಿಲ್ಲ ಅಂಥ ಒಂದು ಪರಿಸ್ಥಿತಿಯನ್ನು ಕೇತು ನಿರ್ಮಾಣ ಮಾಡಿಬಿಡ್ತಾನೆ ತುಂಬ ತುಂಬ ವಸ್ಟಾಗಿ ನಿರ್ಮಾಣ ಮಾಡ್ತಾನೆ ಅದಕ್ಕೋಸ್ಕರ ಕೇತು ಎಲ್ಲಿದ್ದಾನೆಲ್ಲಿ ಸ್ಯಾಟಿಸ್ಫೈಡ್ ಆದಂಥ ಫುಡ್ಡನ್ನು ಕೊಡಲಿಕ್ಕೆ ಆತನಿಗೆ ಪ್ರಯತ್ನ ಮಾಡಿಸಿಕೆ ತುಂಬ ಚೆನ್ನಾಗಿ ನಾಲ್ಕನೇ ಮನೆಯಲ್ಲಿ ಕೇತು ಇದ್ದಾನೆ ಅಂತ ಇಟ್ಕೊಳ್ಳೋಣ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಎಲ್ಲ ಸಮಸ್ಯೆಗಳಿಗಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಅಲ್ವಾ ನಿಮ್ಮ ಮೊದಲನೆಯ ಸಂತಾನದ ಮದುವೆ ವಿಚಾರ ಆನಂತರ ನಿಮ್ಮ ಒಡ ಹುಟ್ಟಿದಾರ ಯಾರಿದ್ದಾರೆ ಅವರ ಕುಟುಂಬದ ವಿಚಾರ ತಂದೆ ಆರೋಗ್ಯದ ವಿಚಾರ ಸೊ ಭಾಳ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಕೇತು ನಾಲ್ಕನೇ ಮನೆಯಲ್ಲಿದ್ದಾನೆ ನೀವು ಹುಟ್ಟುವಾಗಲೇ ಕೇತು ದಶೆ ಸ್ಟಾರ್ಟ್ ಈಗ ನಿಮ್ಮ ತಂದೆ ನಿಮ್ಮ ಜೊತೆ ಇಲ್ಲೋ ಅಂದರೆ ಡೌಟ್ ಆಗುತ್ತೆ ಓಕೆ ಅಥವಾ ದೂರ ಇರ್ತಾರೆ ಅಥವಾ ಇರೋದಿಲ್ಲ ಅಂತ ಒಂದು ಪರಿಸ್ಥಿತಿ ರೈಟ್ ತಾನೆ ಸೊ ನಾಲ್ಕನೇ ಮನೆಯಲ್ಲಿ ಕೇತು ಇದ್ದಾಗ ಅಷ್ಟು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ ಅದು ತುಂಬ ಸುಲಭ ಅಂತ ಖಂಡಿತ ಅಲ್ಲ ಯಾಕಂದರೆ ಆ ನಾಲ್ಕನೇ ಮನೆ ಅಂದರೆ ನಾಲ್ಕನೇ ಮನೆ ಆರೈಕೆ ಮಾಡುವಂಥದ್ದು ನಾಲ್ಕನೇ ಮನೆ ನಿಮ್ಮನ್ನು ಒಂಥರ ಈ ತಾಯಿ ಮಗುವನ್ನು ಆರೈಕೆ ಮಾಡಿ ಆ ರೀತಿ ಇರುವಂಥ ಅದು ಕೇತುವನ್ನು ಆರೈಕೆ ಮಾಡಬೇಕಾಗುತ್ತೆ ಈಗ ಆ ಪಾಠ ಕೇತುವಿನಲ್ಲಿ ಉಂಟು ಆರೈಕೆ ಮಾಡುವಂಥ ಆರೈಕೆ ಮಾಡಿ ಮಾಡಬೇಕಾದ ಕೇತುವಿಗೆ ಬೇಕಾದ ಫುಡ್ ಅನ್ನು ಕೊಡಬೇಕು ತಾನೆ ಹೇಗೆ ತಾಯಿ ಮಗುವಿಗೆ ಹಾಲನ್ನು ಕೊಡ್ತಾಳೆ ಕೇತುವಿಗೆ ಕೂಡ ಕೊಡಬೇಕಾಗುತ್ತೆ ಆಧ್ಯಾತ್ಮದಲ್ಲಿ ಹೋಗಬೇಕಾಗುತ್ತೆ ಮನೆಯಲ್ಲಿ ಆಧ್ಯಾತ್ಮವನ್ನು ವಿಶೇಷ ರೀತಿಯಲ್ಲಿ ನೀವು ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ ಒಳ್ಳೆ ದೇವರ ಮಂಟಪವನ್ನು ಇಡಬೇಕಾಗುತ್ತೆ ದೇವರ ಫೋಟೋ ಇಡಬೇಕಾಗುತ್ತೆ ದಿನ ಪೂಜೆ ಮಾಡಬೇಕಾಗುತ್ತೆ ಆ ಒಂದು ಪರಿಶುದ್ಧತೆಯನ್ನು ಇಟ್ಕೊಂಡಾಗ ನಾಲ್ಕನೇ ಮನೆ ಕೇತು ಓಕೆ ಪರವಾಗಿಲ್ಲ ಇಲ್ಲಾಂದ್ರೆ ನೋಡಿ ಯಾರೆಲ್ಲ ಪ್ರಾಬ್ಲಮ್ ಕೊಡ್ತಾರೆ ನೋಡಿ ಯಾರಿಗೆಲ್ಲ ನಾಲ್ಕನೇ ಮನೆಯಲ್ಲಿ ಕೇತು ಉಂಟು ನೋಡ್ಕೊಳ್ಳಿ ನಿಮ್ಮ ಒಂದೇದಾಗಿ ನಿಮ್ಮ ಮೊದಲನೇ ಸಂತಾನದ ಮದುವೆ ಡಿಸ್ಟರ್ ಡಿಸ್ಟರ್ಬೆನ್ಸ್ ಆಯಿತು ಓಕೆ ಮೊದಲನೇ ಸಂತಾನ ಅಥವಾ ಯಾವುದೇ ಯಾವುದೇ ಮದುವೆ ಡಿಸ್ಟರ್ಬೆನ್ಸ್ ಆಯಿತು ಎರಡನೇದಾಗಿ ನಿಮ್ಮ ಒಡ ಹುಟ್ಟಿದವರು ಯಾರು ಇರ್ತಾರಲ್ಲೋ ಅವರ ಮದುವೆ ಜೀವನ ಮತ್ತು ಅವರ ಅವರ ಕುಟುಂಬ ಜೀವನ ಡಿಸ್ಟರ್ಬೆನ್ಸ್ ಆಯಿತು ತಂದೆ ಆರೋಗ್ಯ ಟೋಟಲಿ ಹೊರಟೋಯ್ತು ಈಗ ತಾಯಿಯಂತೂ ಯಾವಾಗಲೂ ಕಷ್ಟಪಡ್ತಾ ಇದ್ದಾರೆ ತಾಯಿಗೆ ಅಂತೂ ಯಾವುದೇ ಕಾರಣ ರಿಲ್ಯಾಕ್ಸ್ ಅಂತೂ ಬರೋದೇ ಇಲ್ಲ ನಿಮ್ಮ ಮಕ್ಕಳು ಯಾರು ಇರ್ತಾರೆ ಅವ್ರಿಗೆ ರಿಲ್ಯಾಕ್ಸ್ ಕೂಡ ಆಗುವುದೇ ಇಲ್ಲ ಅವರು ವಿದೇಶಕ್ಕೆ ಅಲ್ಲಿ ಇಲ್ಲಿ ಹೋದಾಗ ಅವರು ತೊಂದರೆಯನ್ನು ಅನುಭವಿಸ್ತಾರೆ ಇದೆಲ್ಲ ರಿಸಲ್ಟನ್ನು ಕೇಳ್ತು ನಾಲ್ಕನೇ ಮನೆಯಿಂದ ಕೊಡ್ತಾರೆ ಓಕೆ ಸೊ ಹಾಗಾದರೆ ನಾವು ಏನು ಮಾಡಬೇಕು ಪರಿಹಾರ ಒಂದೇ ಏನು ನೀವು ಆಧ್ಯಾತ್ಮಲ್ಲಿ ಹೋಗೋದು ವಿಶೇಷ ರೀತಿಯ ಪರಿಹಾರ ಅಂತ ಹೇಳಿದ್ರೆ ಮತ್ತೆ ಗಣಪತಿ ಟೆಂಪಲ್ಗೆ ಹೋಗಿ ಪರವಾಗಿಲ್ಲ ಅದು ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಅಂತೂ ಕೊಟ್ಟೆ ಕೊಡ್ತದೆ ನರಸಿಂಹನ ಟೆಂಪಲ್ಗೆ ಹೋಗಿ ಪರವಾಗಿಲ್ಲ ಅದು ಒಳ್ಳೆ ರಿಸಲ್ಟನ್ನೇ ನಿಮ್ಮ ಬಳಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತದೆ ಇವತ್ತು ನಿಮಗೆ ಅಂತಹ ಸ್ವಿಚ್ ವರ್ಡನ್ನು ಹೇಳಿಕೊಡ್ತೇನೆ ಸೊ ಬಹಳಷ್ಟು ಸಮಸ್ಯೆಗಳನ್ನು ಅದರ ಮುಖಾಂತರ ನಿವಾರಣೆ ಮಾಡಿಕೊಳ್ಳಿ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತೇಳಿ ನಂಬಿಕೆ ಇಟ್ಕೊಂಡು ನಾನು ಹೇಳಿದ ನಾವು ಮಾಡಿದರೆ ಉಂಟಲ್ವಾ ಸೊ ಹಲವಾರು ರೀತಿಯ ಸಮಸ್ಯೆಗಳನ್ನು ಕೆಲವು ಸ್ವಿಚ್ ವರ್ಡಿಂದಲೇ ಅದನ್ನು ನಿವಾರಣೆ ಮಾಡಿಕೊಳ್ಳಿ ಸಾಧ್ಯತೆ ಉಂಟು ಯಾವ ಸ್ವಿಚ್ ವರ್ಡ್ ಇರ್ತದೆ ಹೇಗಿರ್ತದೆ ಖಂಡಿತ ಹೇಳಿಕೊಡ್ತೇನೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೇನೆ ವಿಯನ್ನು ಚೇಂಜ್ ಮಾಡಿ ಚಾನಲ್ ಚೇಂಜ್ ಮಾಡಿ ಎಲ್ಲಿಗೂ ಹೋಗುವಂಥ ಕೆಲಸವನ್ನು ಮಾಡಬೇಡಿಪ್ಪ ಇನ್ನು ಕೇತು ಮಹಾರಾಜ ಇನ್ನೇನು ಮಾಡ್ತಾನೆ ಹೇಳಿಕೊಡ್ತೇನೆಪ್ಪ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ

ಸಂತೋಷ ಆಯ್ತಮ್ಮ ಓಕೆ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಉತ್ತರ ನಕ್ಷತ್ರ ಸಿಂಹರಾಶಿ ಜಾತಕಮ್ಮ ಗೊತ್ತಿಲ್ಲ ನಿಮಗೆ ಈಗ ನಮಗೆ ಡೌಟ್ ಏನಂದ್ರೆ ಬೆಳಿಗ್ಗೆನಾ ಗೊತ್ತಿಲ್ಲ ಕರೆಕ್ಟ್ ಅಲ್ವಾ ಹಾಗಾದ್ರೆ ಉತ್ತರ ನಕ್ಷತ್ರ ಸಿಂಹರಾಶಿ ಜಾತಕಮ್ಮ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಹ್ಮ್ ಓಕೆ ತೊ ನೋಡಿರಿ ಜಾತಕ ಏನಿದೆ ಅದನ್ನು ಹೇಳಿಕೊಡ್ತೇನೆ ನೋಡಿಮ್ಮ ಈ ಈಗ ಸರಿ ಅಂತಾದಾಗ ನಾನು ಹೇಳಿಕೊಡ್ತೇನೆ ಈಗ ಜಾತಕ ಸರಿ ಇಲ್ಲ ಅಂದರೆ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ನಿಮಗೆ ನಕ್ಷತ್ರ ಹೇಳಿಕಂತೂ ಬಂದಿಲ್ಲ ಅಲ್ವಾ ನಕ್ಷತ್ರ ಇಳಿಕೆ ಏನು ನೋಡಿ ಅದಂತೂ ಬಂದಿಲ್ಲ ನೋಡಿ ಜಾತಕದಲ್ಲಿ ಗುರುದೇಶ ನಡೀತಾಂಟಾಯ್ತಾ ಏನು ಗುರುದೇಶ ನಡೀತಾಂಟು ಗುರುದೇಶ ಎರಡು ಸಾವಿರದ ಹದಿನಾರರಿಂದ ನಡೀತಾ ಉಂಟಮ್ಮ ಗುರುವಿನ ಜೊತೆಗೆ ಒಬ್ಬ ಕೇತು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನಮ್ಮ ಹಾಗಾದರೆ ಗುರು ಜೊತೆಗೆ ಕೇತು ಇದ್ದಾಗ ನಾನು ಈಗಾಗಲೇ ಹೇಳಿದೆ ಆಧ್ಯಾತ್ಮಲ್ಲಿ ಹೋಗಬೇಕಂದ್ರೆ ಇಂಡಿಕೇಶನ್ ಉಂಟಮ್ಮ ಎಷ್ಟವರು ಆ ದೇವರ ಹತ್ರ ಹೋಗ್ತಾರೆ ಆಧ್ಯಾತ್ಮಲ್ಲಿ ಹೋಗ್ತಾರೆ ಆ ಮೂಮೆಂಟಲ್ಲಿ ಏನಾಗುತ್ತೆ ಅವರಿಗೆ ಏನು ಸಾಲ ಸೋಲದ ಬಾಧೆ ಉಂಟಮ್ಮ ಅದು ಡಿವೈಡ್ ಆಗಲಿಕ್ಕೆ ಡೆಫಿನೆಟ್ ಆಗಿ ಸಾಧ್ಯತೆ ಉಂಟಮ್ಮ ಅದಕ್ಕೆ ಬೇಕು ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ ಓಕೆನಾ ಆನಂತರ ಇನ್ನೊಂದು ವಿಚಾರ ಇಲ್ಲ ಏನಾಗುತ್ತೆ ಈ ಜಾತಕದ ಪ್ರಕಾರ ಈ ಜಾತಕ ಒಂದ್ ವೇಳೆ ಕರೆಕ್ಟ್ ಅಂತಾದಾಗ ಈ ವ್ಯಕ್ತಿ ಒಳ್ಳೆ ವ್ಯಕ್ತಿ ಅಂತಲೇ ಬರ್ತಾ ಉಂಟಮ್ಮ ಏನ್ ಮಾಡ್ತೀರಾ ಈಗ ಸ್ವಲ್ಪ ಹೇಳಿತ್ತು ಹಾಂ ಹಾಂ ಅದು ಅದು ನೋಡಿ ಅದು ಏನಾಗುತ್ತೆ ಗೊತ್ತಾ ಆ್ಯಕ್ಚುಲಿ ಅಲ್ಲಿ ಪ್ರಾಬ್ಲಮ್ ಇರೋದು ರಾಹುವಿನಿಂದ ರೈಟ್ ತಾನೆ ಹಾಗಾದ್ರಲ್ಲಿ ಗುರು ಕೂಡ ತೊಂದರೆ ಕೊಡ್ತಾ ಇಲ್ಲ ಕೇತುವಿನಿಂದ ನಾಲೆಜ್ ಕೊಡ್ತಾ ಇದ್ದಾನೆ ಪರವಾಗಿಲ್ಲ ಈ ವ್ಯಕ್ತಿ ತುಂಬ ಒಳ್ಳೆಯ ವ್ಯಕ್ತಿ ತುಂಬ ಆಧ್ಯಾತ್ಮಲ್ಲಿ ಹೋಗ್ತಾರೆ ಎಲ್ರಿಗೂ ಹೆಲ್ಪ್ ಮಾಡಲಿಕ್ಕೆ ಇಷ್ಟಪಡ್ತಾರೆ ಎಲ್ಲರೂ ಬೇಕು ಅವ್ರಿಗೆ ಅದು ಓಕೆ ಪರವಾಗಿಲ್ಲ ಬಟ್ ಮದುವೆ ಜೀವನ ಮಾತ್ರ ತುಂಬ ಇಲ್ಲ ಅಂತ ಇಂಡಿಕೇಷನ್ ಇದೆ ಅದನ್ನು ಬೇಕಾದ್ರೆ ನೀವು ನೋಡಿ ಮದುವೆ ಜೀವನ ಹೇಗೆ ಉಂಟಂದ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಇರ್ತದಮ್ಮ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಇವರಿಗೆ ಒಂದೇ ಒಂದು ಪರಿಹಾರ ಹೇಳಿದಿಂದ ಈ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಫೇವರಬಲ್ ಅದ ರಿಸಲ್ಟನ್ನು ಕೊಟ್ಟೇ ಕೊಡ್ತದೆ ಈಗ ನೀವು ಎಲ್ಲಿಂದ ಕರೆ ಮಾಡಿದ್ ಇದು ಕಾವೂರಿಂದ ಏನ್ ಗೊತ್ತಾ ಇವರಿಗೆ ನೇರ ಕಟೀಲಿಗೆ ಹೋಗ್ಲಿಕ್ಕೆ ಕೇಳ್ಬೇಕಮ್ಮ ಕಟೀಲು ಗೊತ್ತಾಯ್ತಮ್ಮ ಶುಕ್ರವಾರ ದಿವಸ ನಾನು ಕೇಳಿಸ್ಕೊಳ್ಳಿಮ್ಮ ಆಯ್ತಾ ಶುಕ್ರವಾರ ದಿವಸ ಕಟೀಲಿಗೆ ಹೋಗ್ಬೇಕಮ್ಮ ಈಗ ಕಟೀಲಿಗೆ ಹೋಗಿ ತಾಯಿಯ ದರ್ಶನದ್ದು ಮಾಡ್ತಾರೆ ಅದರ ನಂತರ ಏನ್ ಮಾಡ್ಬೇಕು ಅಲ್ಲಿ ಒಂದು ನಾಗನ ಕಟ್ಟೆ ಇದೆ ತಾಯಿಯ ಎದುರುಗಡೆ ಗೊತ್ತಮ್ಮ ಓಕೆನಾ ಅಲ್ಲಿ ಹೋಗಿ ಪ್ರದಕ್ಷಿಣೆ ಹಾಕಿ ಅಲ್ಲಿ ಸಿಯಾಳವನ್ನು ಅರ್ಪಿಸಿ ಅಲ್ಲಿ ಪ್ರಾರ್ಥನೆ ಮಾಡಿ ಬರ್ಬೇಕಮ್ಮ ಪ್ರತಿ ಶುಕ್ರವಾರ ಇದನ್ನು ಕಡಿಮೆ ಅಂದರೂ ಕೂಡ ಎಷ್ಟು ಹನ್ನೆರಡು ಆದರೂ ಕಂಪಲ್ಸರಿಯಾಗಿ ಮಾಡಬೇಕಮ್ಮ ಯಾವಾಗ ಶುಕ್ರನಿಂದ ದಯ ಬರುತ್ತ ರಾಹುನಿಂದ ಅಂದರೆ ನಾಗದೇವರಿಂದ ದಯ ಬರುತ್ತಲ್ಲೋ ಆ ಮೂಮೆಂಟಲ್ಲಿ ಡೆಫಿನೆಟ್ ಆಗಿ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ನೋಡಿ ನೋಡಿಮ್ಮ ಒಂದು ಮಾತು ಹೇಳ್ತೀನಿ ನಿಮ್ಮ ಇವರೆಲ್ಲ ಈ ಹಣವನ್ನು ಇದಕ್ಕೆ ಏನು ಯಾರದೋ ಮಾತನ್ನು ಕೇಳಿ ಹಣವನ್ನು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತಾರಮ್ಮ ಗೊತ್ತಾಯ್ತಾ ಅಲ್ಲಿಂದಲೇ ಲಾಸ್ ಆಗೋದು ಗೊತ್ತಾಯ್ತಮ್ಮ ಓಕೆ ನಿಮ್ಮ ಸ್ವರನೇ ಸಣ್ಣದಾಯ್ತಿಗ ಓಕೆ ನಾನಿನ್ನು ಹೇಳಲ್ಲ ಬಿಡಿ ಓಕೆ ನಾನು ಹೇಳಿದ ಪರಿಹಾರವನ್ನು ಮಾಡ್ಕೊಳ್ಳಿ ಮೇ ಖಂಡಿತ ಒಳ್ಳೇದಾಗುತ್ತೆ ನಿಮಗೆ ರೈಟ್ ತಾನೆ ಓಕೆನಾ ಮತ್ತು ಏನೇ ಹೇಳಿಕೋದು ಸ್ವರ ಸಣ್ಣದಾಗದ ನಾವಾದರೂ ಏನು ಮಾಡಲಿಪ್ಪ ಅಲ್ಲ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಇದು ಕೇಳಲಿಕ್ಕೆ ಅಂತ ಒಂದು ಪರಿಸ್ಥಿತಿ ರೈಟಾ ಓಕೆ ಏನು ಇರಲಿ ಸೊ ಕೆಲವೆಲ್ಲ ಜಾತಕ ತುಂಬ ಚೆನ್ನಾಗಿರ್ತದೆ ಬಟ್ ಕೆಲವೊಂದು ಕಡೆ ಸಣ್ಣ ಸಣ್ಣ ಪ್ರಾಬ್ಲಮ್ ಬಂದಿರ್ತದೆ ರೈಟ್ ತಾನೇ ಈಗ ಈ ನೋಡಿ ಈ ಜಾತಕ ಭಾಳ ಫೇವರೇಬಲ್ ಜಾತಕ ಏನೂ ತೊಂದರೆ ಇಲ್ಲ ಒಂದು ಸಣ್ಣ ಪ್ರಾಬ್ಲಮ್ ಬಂದಿದೆ ಯಾರಿಂದ ಪಬ್ಲಿಕಲ್ಲಿ ಅವ್ರು ಮಂಗಾಗ್ತಾರಂತ ಪಬ್ಲಿಕಲ್ಲಿ ಅವ್ರಿಗೆ ಯಾರೋ ಹಿಡಿದು ಅವ್ರಿಗೆ ಮೋಸ ಮಾಡ್ತಾರಂತ ಉಂಟು ಓಕೆ ಅದಕ್ಕೋಸ್ಕರ ಪಬ್ಲಿಕ್ಕಿನ ಮಾತನ್ನು ಕೇಳಿಕೊಂಡು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದಂಥ ಇಂಡಿಕೇಶನ್ ಅದನ್ನೇ ತಾನೇ ಹೋಗಿರುವಂಥದ್ದು ಅಂತ ಪ್ರೈಸ್ ಓಕೆ ಎನಿವೆ ಇರಲಿ ಸೊ ನಾನು ಹೇಳಿದಂಥ ಈ ಒಂದು ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಆಗಿ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡೋದು ನೋಡಿ ನಿಮಗೆ ಒಂದು ಮಾತು ಹೇಳ್ತೀನಿ ಹೇಳಿದ್ದೀನಿ ಏನಾಗುತ್ತೆ ಗೊತ್ತಾ ಆ ಕಟೀಲ್ನಲ್ಲಿ ಆ ಒಂದು ನಾಗದೇವರ ಗುಡಿ ಉಂಟಲ್ಲೋ ಅದು 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 ಬಹಳ ಕ್ಲೆನ್ಸಿಂಗ್ ಮಾಡುವಂಥದ್ದು ಬಹಳ ಅಂದರೆ ಬಹಳ ಎಲ್ಲರಿಗೂ ಕೂಡ ಯಾರು ಬೇಕಾದರೂ ಹೋದ್ರೂ ಕೂಡ ಉಂಟಲ್ಲ ಅದರ ಎದುರಿಗೆ ನಿಂತ್ಕೊಂಡು ನೀವೇನಾದ್ರೂ ಪ್ರೇಯರ್ ಮಾಡಿದರೆ ಅಲ್ಲಿ ಒಂದು ಸಿಯಾಳವನ್ನು ಅರ್ಪಿಸಿ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಾಗದೋಷ ನಿವಾರಣೆ ಆಗುತ್ತೆ ನಾನು ಹೇಳ್ತೀನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಗೊತ್ತಾ ನಾಗದೇವರು ಎಲ್ಲಿರ್ತಾರಲ್ಲೋ ಅದರ ಸುತ್ತ ನೀರು ಇರಬೇಕಂತ ಉಂಟು ಓಕೆನಾ ಸುತ್ತ ಇರಬೇಕು ಇದು ನನ್ನ ಲಾಜಿಕ್ ಆಯಿತು ಇನ್ನೂ ನನಗೆ ಗೊತ್ತಿಲ್ಲ ಶಾಸ್ತ್ರದ ಪ್ರಕಾರ ಏನು ಬರ್ದಿದ್ದಾನಂತ ಬಟ್ ಯಾವಾಗ ನಾಗದೇವರು ಇರ್ತಾರೆ ಅದರ ಅದರ ಸುತ್ತ ಸರೌಂಡಿಂಗಲ್ಲಿ ನೀರು ಬರಬೇಕು ಅಲ್ಲಿ ನೋಡಿ ನಂದಿನಿ ಹರಿತಾ ಉಂಟು ಓಕೆ ನಂದಿನದಿ ಹರಿತಾ ಉಂಟು ಅದರ ಪಕ್ಕದಲ್ಲಿ ನಾಗದೇವರ ಗುಡಿ ಇದೆ ಓಕೆ ಅಲ್ಲಿ ಹೋಗಿ ಆ ನೀರು ಕೂಡ ನೋಡ್ತಾ ಇದ್ದಾರೆ ನಾಗದೇವರು ಸೊ ಇಲ್ಲೇನಾಗುತ್ತೆ ಕ್ಲೆನ್ಸಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ವಿಶೇಷವಾಗಿ ಈಗ ನಿಮಗೆ ಆ ಸುಬ್ರಹ್ಮಣ್ಯದಲ್ಲಿ ಹೋದಾಗ ಹೇಗೆ ಅಲ್ಲಿ ಕುಮಾರಧಾರ ಹರಿತಾ ಇರ್ತದೆ ಕುಮಾರಧಾರ ಹತ್ತಿರ ನಾಗದೇವರ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ದೇವಸ್ಥಾನ ಇರ್ತದೆ ಅದಕ್ಕೋಸ್ಕರ ಅಲ್ಲಿ ತುಂಬಾ ಫೇವರೇಬಲ್ ಆಗುತ್ತೆ ಯಾವಾಗ ನೀರು ಹರಿಯುತ್ತದಲ್ಲೋ ಅದರ ಪಕ್ಕದಲ್ಲಿ ನಾಗದೇವರ ಗುಡಿಯಲ್ಲಿ ಎಲ್ಲಿ ಇದ್ದರೂ ಕೂಡ ಅಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡಿದಾಗ ನನ್ನ ಲೆಕ್ಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಾಗನಿಗೆ ಸಂಬಂಧಪಟ್ಟ ದೋಷ ಅಥವಾ ರಾಹುನಿಂದ ಸಂಬಂಧಪಟ್ಟ ದೋಷ ಮೋಸ ಆಗಿರುವಂಥ ದೋಷ ಇರಿಟೇಷನ್ ಆಗಿರುವ ದೋಷ ಎಲ್ಲ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅಲ್ವಾ ಅದಕ್ಕೆ ಏನು ಮಾಡಬೇಕು ಅದನ್ನು ನೋಡಿ ಒಂದು ವಿಷಯ ಹೇಳ್ತೀನಿ ಇಲ್ಲಿ ಏನಾಗುತ್ತೆ ನಮ್ಮಲ್ಲಿ ಆ ಒಂದು ನಿಷ್ಠೆ ಇರುವುದಿಲ್ಲ ನೇಮ ನಿಷ್ಠೆಯಿಂದ ನಿಷ್ಠೆ ಇರುವುದಿಲ್ಲ ಅನ್ನ ಆನಂತರ ನಮ್ಮಲ್ಲಿ ಒಂದು ಸಿಸ್ಟಮೆಟಿಕ್ ಅಂತ ಇರುವುದಿಲ್ಲ ಏನಾಗುತ್ತೆ ಈಗ ವಿಜಯರಾಜ್ ಹೇಳಿದ್ರಪ್ಪ ಶುಕ್ರವಾರ ಹೋಗಿ ಅಲ್ಲಿ ಪೂಜೆ ಮಾಡಿ ಬರಬೇಕಂತೆ ಅಲ್ಲಿ ನಾಗದೇವರು ಓಕೆ ಒಂದು ವಾರ ಹೋಯಿತು ಓಕೆ ಒಂದು ವಾರ ಹೋಯ್ತು ಎರಡು ವಾರ ಹೋಯಿತು ಮೂರನೇ ವಾರ ಮರ್ತೋಯ್ತು ಓಕೆ ಮೂರನೇ ವಾರ ವಿಜಯರಾಜ್ ಕೂಡ ಇಲ್ಲ ಅಲ್ಲಿ ನಾಗದೇವರದು ನೆನಪು ಇಲ್ಲ ಏನಿಲ್ಲ ಇದಕ್ಕೆ ಬಂತೀನದ ಮರಣಿ ಒಂದಕ್ಕೆ ನಾವು ಏ ಮರಣಿ ಪೋದಬೈದ್ಯ ಓಕೆ ಅಂದರೆ ಮೊನ್ನೆ ಹೋಗಿ ಬಂದಿದೆ ಅದು ಇನ್ನೂ ಬೇಡ ಅಂತ ಅದರ ಅರ್ಥ ಓಕೆನಾ ಅಲ್ಲಿಗೆ ಏನಾಯಿತು ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಓಕೆ ಅದಕ್ಕೋಸ್ಕರ ನೀವು ಎಲ್ಲಿ ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ಲೊಂದು ಆ ಶಿಸ್ತನ್ನು ಬೆಳೆಸ್ಕೊಳ್ಳಿ ಓಕೆ ಅಲ್ಲಿಂದು ಸಿಸ್ಟಮೆಟಿಕನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ಶಿಸ್ತು ಇರಬೇಕು ಇಂಥ ಸಮಯದಲ್ಲಿ ನಾನು ದೇವಸ್ಥಾನಕ್ಕೆ ಹೋಗ್ತೇನೆ ಇಂಥ ಸಮಯದಲ್ಲಿ ಪೂಜೆ ಮಾಡ್ತೇನೆ ಇಂಥ ಸಮಯದಲ್ಲಿ ಆ ಒಂದು ಸಿಸ್ಟಮನ್ನು ಯಾವಾಗ ನೀವು ಫಾಲೋ ಮಾಡ್ತೀರಲ್ವಾ ಅಲ್ಲಿ ಏನಾಗುತ್ತೆ ಸೂರ್ಯನ ಎನರ್ಜಿ ಡೆವಲಪ್ ಆಗುತ್ತೆ ಸೂರ್ಯನ ಡೆವಲಪ್ ಆದಾಗ ಎಲ್ಲರಿಗೆ ಪ್ರೊಟೆಕ್ಟ್ ಸೂರ್ಯ ಕೊಡ್ತಾನೆ ತಾನೇ ನಿಮಗೂ ಪ್ರೊಟೆಕ್ಷನ್ ಕೊಡ್ತಾನೆ ರೈಟ್ ತಾನೇ ಯಾವುದ್ರ ಮುಖಾಂತರ ಪ್ರೊಟೆಕ್ಷನ್ ಕೊಡಬೇಕು ನೀವೇನು ಫಾಲೋ ಮಾಡ್ತಿದ್ದೀರಾ ಅದರ ಮುಖಾಂತರ ಪ್ರೊಟೆಕ್ಷನನ್ನು ಹಂಡ್ರೆಡ್ ಪರ್ಸೆಂಟ್ ಅಂತ ಕೊಟ್ಟೇ ಕೊಡ್ತಾನೆ ಅದಕ್ಕೋಸ್ಕರ ನಾನು ಹೇಳಿದಂಥ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಸಮಸ್ಯೆ ನಿವಾರಣೆ ಆಗದಂತೂ ಹಂಡ್ರೆಡ್ ಪರ್ಸೆಂಟ್ ಅಂತ ಅದು ನಿವಾರಣೆ ಆಗಿಯೇ ಆಗುತ್ತೆ ಇದಕ್ಕೆ ನನ್ನ ಅನುಭವದ ಮಾತು ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದವರು ಗೆದ್ದು ಬಿಡ್ತಾರೆ ಇನ್ನೂ ಅರ್ಥ ಮಾಡ್ಕೊ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಕೂಡ ಏನು ಮಾಡುವಾಗಿಲ್ಲ ರೈತನೇ ಓಕೆ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಓಕೆ ಇನ್ನು ಕೇತು ಮಹಾರಾಜ ಏನಪ್ಪಾ ಮಾಡ್ತಾರೆ ನೋಡಿ ಈ ಜಾತಕದಲ್ಲಿ ಕೇತು ಮತ್ತು ಗುರು ಒಟ್ಟು ಸೇರಿಕೊಂಡಿದ್ದಾರೆ ಓಕೆ ನೋ ಪ್ರಾಬ್ಲಮ್ ಒಳ್ಳೆ ಲಕ್ಷಣ ಆಧ್ಯಾತ್ಮಲ್ಲಿ ಹೋಗಬೇಕು ಆನಂತರ ಅವರಿಗೆ ಇಲ್ಲಿ ತೀರ್ಥಕ್ಷೇತ್ರ ಯಾತ್ರೆ ದರ್ಶನ ಮಾಡುವಂಥ ಯೋಗ ಇದೆ ಏನಾದರೂ ಒಂದು ಓಕೆ ಪರವಾಗಿಲ್ಲ ತುಂಬ ಚೆನ್ನಾಗಿದ್ದಾರೆ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಪರವಾಗಿಲ್ಲ ತುಂಬ ಫೇವರಬಲ್ ಅದ ರಿಸಲ್ಟ್ ಅಲ್ವಾ ಅದಕ್ಕೋಸ್ಕರ ಕೇತುವಿಗೆ ಯಾವತ್ತಿದ್ರೂ ಕೂಡ ಒಂಬತ್ತನೇ ಮನೆಯಲ್ಲಿ ಕೇತು ಬಂದಾಗ ಗುರುವಿನ ಜೊತೆಗೆ ಕೇತು ಬಂದಾಗ ಓಕೆ ಅಥವಾ ಗುರುವಿನ ನಕ್ಷತ್ರದಲ್ಲಿ ಆದರೂ ಕೇತು ಬಂದಾಗ ಆತ ಬಹಳ ಫೇವರಬಲ್ದ ರಿಸಲ್ಟ್ ಕೊಡ್ತಾನೆ ನಿಮಗೆ ಲೈಫಲ್ಲಿ ಅಂಥ ನಾಲೆಜನ್ನು ಕೊಡ್ತಾನೆ ನೀವು ಎಣಿಸಲಿಕ್ಕೂ ಇಲ್ಲ ಆ ರೀತಿಯಾದ ನಾಲೆಜ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟು ಒಳ್ಳೆ ಅಲ್ಟಿಮೇಟ್ ನಾಲೆಜನ್ನು ಕೊಡ್ತದೆ ಈಗ ನನ್ನ ಜಾತಕದಲ್ಲಿ ಗುರು ಮತ್ತು ಕೇತು ಭಾಗ್ಯದಲ್ಲಿ ಸೊ ನಾಲೆಜನ್ನು ಫುಲ್ಫಿಲ್ಮೆಂಟ್ ಮಾಡಿಬಿಟ್ಟಿದ್ದಾನೆ ಇನ್ನಷ್ಟು ಕಲಿಯುವಂಥ ಒಂದು ಪ್ರೇರೇಪಣೆಯನ್ನು ಕೊಟ್ಟಿದ್ದಾನೆ ನನಗೆ ಎಲ್ಲಿಂದಾದರೂ ನಾಲೆಜ್ ಬಂದೇ ಬರ್ತದೆ ನೋಡಿ ನಿಮಗೆ ಒಂದು ಮಾತು ಹೇಳ್ತೀನಿ ಇಲ್ಲಿ ಇಲ್ಲಿ ಬರ್ತೀನಲ್ಲ ನಾನು ಒಂದೇ ಒಂದು ಶಬ್ದವನ್ನು ನಾನು ಬರ್ದಂತೂ ತರದಿರುವುದಿಲ್ಲ ಓಕೆ ನಾನು ಒಂದು ಸ್ವಿಚ್ ವರ್ಡ್ ಬಿಟ್ಟರೆ ಓಕೆ ಈ ಸ್ವಿಚ್ ವರ್ಡ್ ಅನ್ನ ಬಿಟ್ಟರೆ ಅದು ಬಿಟ್ಟು ಬೇರೆ ಒಂದೇ ಒಂದು ಶಬ್ದ ಇಲ್ಲಿ ನಾನು ಬರೆದಂತೂ ತಂದಿರೋದಿಲ್ಲ ಓಕೆನ ಯಾವತ್ತು ಕೂಡ ತರಲ್ಲಪ್ಪ ಇಲ್ಲಿ ಬಂದು ಕೂತ ಕೂತನ ಡಿಸಿಷನ್ ತಗೊಳ್ತೇನೆ ಇವತ್ತೇನು ಮಾತಾಡಬೇಕಂತ ಯಾ ಬೆಳಿಗ್ಗೆ ಬೆಳಿಗ್ಗೆ ನನಗೆ ಮೈಂಡಿಗೆ ಬಂದಿರ್ತದೆ ನಾನು ಇವತ್ತು ಯಾವ್ದು ಮಾತಾಡಬೇಕಂತ ಅದು ಬಿಟ್ಟರೆ ಬೇರೆ ಯಾವ್ದನ್ನು ಬರುತ್ತೆ ಯಾಕೆ ಯಾಕಂದ್ರೆ ಭಗವಂತ ಮೊದಲೇ ಫುಲ್ಫಿಲ್ ಮಾಡಿದ್ದಾನೆ ಪರವಾಗಿಲ್ಲ ಒಂದು ವಿಷಯ ಇಟ್ಕೊಂಡ್ರೆ ಗಂಟೆಗಟ್ಟಲೆ ಮಾತಾಡೋ ಮಾತಾಡೋದು ಕೊಟ್ಟಿದ್ದಾನೆ ಸೊ ನಾನು ಮಾತಾಡ್ತೀನಿ ನನಗೆ ಏನು ಸಮಸ್ಯೆ ಇಲ್ಲ ನಾನು ಕ್ಲಾಸ್ ಮಾಡ್ತೀನಿ ಎಲ್ಲಿ ಗೊತ್ತಾ ಶಿವಮೊಗ್ಗ ಬೆಂಗಳೂರಲ್ಲಿ ಕ್ಲಾಸ್ ಮಾಡ್ತೀನಿ ಕ್ಲಾಸಲ್ಲಿ ಮಾಡಿದಾಗ ಏನತ್ತೆ ಅಲ್ಲಿ ಒಂಬತ್ತುವರೆ ಗಂಟೆಗೆ ನಾನು ಸ್ಪೀಚ್ ಸ್ಟಾರ್ಟ್ ಮಾಡಿದರೆ ಮಧ್ಯಾಹ್ನ ಅರ್ಧ ಗಂಟೆ ಮಾತ್ರ ಊಟಕ್ಕೆ ಮತ್ತೆ ಸಂಜೆ ಏಳು ಗಂಟೆವರೆಗೆ ನಿಂತ್ಕೊಂಡು ಪಾಠ ಮಾಡ್ತೀನಿ ನಾನು ರೈಟಾ ಸೊ ಅಷ್ಟು ಮಾತಾಡುವಂಥ ಕ್ಯಾಪಬಿಲಿಟಿಯನ್ನು ಭಗವಂತ ಕೊಟ್ಟಿದ್ದಾನೆ ಹೇಗೆ ಹೇಗೆಂದರೆ ಕೇತು ಆ ರೀತಿ ಇದ್ದಾನೆ ಕೇತುವನ್ನು ಆ ರೀತಿ ಇಟ್ಟುಕೊಂಡಿದ್ದೇನೆ ಕೇತು ಆ ರೀತಿ ಫಾಲೋ ಕೊಡ್ತಾ ಅದು ನಿಮಗೆ ಆದರೂ ಕೂಡ ಅಷ್ಟೇ ನೀವು ಆದರೂ ಕೂಡ ಖಂಡಿತ ಅದನ್ನು ಫಾಲೋ ಮಾಡಿದರೆ ಕೇತುವಿನಿಂದ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ರೈಟ್ ತಾನೆ ಓಕೆನಾ ಮತ್ತು ಕೇತು ಎಲ್ಲಿರ್ತಾನೋ ಅಲ್ಲಿ ಫೇಲ್ಯೂರ್ ಮಾಡಿಸ್ತಾನೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಕೇತು ಐದನೇ ಮನೆಯಲ್ಲಿ ಬಂದುಬಿಟ್ಟು ಸೊ ನಿಮಗೆ ನಿಮ್ಮ ಒಂದು ಸಂತಾನವನ್ನೇ ಫೇಲ್ಯೂರ್ ಮಾಡಬಲ್ಲ ಅಲ್ವಾ ಸಂತಾನ ಆಗ್ಲಿಕ್ಕೇ ಇಲ್ಲ ತೊಂದರೆ ಆಗ್ತೊಂಡು ಫೇಲ್ಯೂರ್ ಮಾಡ್ತಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುತ್ತೆ ಅದಕ್ಕೋಸ್ಕರ ನೀವು ಅಧ್ಯಾತ್ಮದಲ್ಲಿ ಹೋಗುವಂಥ ಒಂದು ವಿಚಾರ ಬಹಳಷ್ಟು ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರ್ತದೆ ಅದನ್ನು ಮಾಡಿದಾಗ ಸಂತಾನದ ಬಗ್ಗೆ ಇದ್ದಂಥ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಇವತ್ತು ವಿಶೇಷ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಎರಡು ಮೂರು ಟೆಕ್ನಿಕನ್ನು ಹೇಳಿಕೊಡ್ತೇನೆ ಯಾವುದ್ರ ಬಗ್ಗೆ ನಿಮಗೆ ಸ್ವಿಚ್ ವರ್ಡ್ ಬಗ್ಗೆ ಹೇಗೆ ಅದನ್ನು ಉಪಯೋಗ ಮಾಡು ಅದನ್ನು ಉಪಯೋಗ ಮಾಡಿ ನೋಡಿ ನಿಮಗೆ ಒಳ್ಳೇದಾಗಲಿಲ್ಲ ಅಂದರೆ ಮತ್ತೆ ನನಗೆ ಹೇಳಿ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ ಅದು ಆಗಬೇಕು ಅದರಲ್ಲೂ ಕೆಲವೆಂದು ಕೆಲವೆಲ್ಲ ಸಮಸ್ಯೆಗಳು ಆ ರೀತಿ ಇರ್ತದೆ ನಿಮಗೆ ವಿದಿನ್ ಹಾಫ್ ಆ್ಯನ್ ಅವರಲ್ಲೇ ಚೇಂಜಸ್ ಬರಬೇಕು ಆ ರೀತಿಯಾಗಿ ಸಮಸ್ಯೆ ನಿವಾರಣೆ ಮಾಡುವಂಥದ್ದು ಇದೆ ರೈಟ್ ತಾನೇ ಓಕೆನಾ ಸೊ ಏನಿರ್ತದೆ ಹೇಳಿಕೊಡ್ತೇನೆ ಖರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಓಕೆ ಕರೆ ಏನೋ ಆಯಿತಪ್ಪ ಓಕೆ ಗೊತ್ತಾಯ್ತು ನಿಮಗೆ ಓಕೆ ಈಗೇನು ಮಾಡೋಣ ಸ್ವಲ್ಪ ಕೇತುವಿನ ಬಗ್ಗೆ ಮಾತಾಡ್ತೀನಿ ವಿಶೇಷವಾಗಿ ಸ್ವಿಚ್ ವಾರ್ಡ್ ಬಗ್ಗೆ ಮಾತಾಡಿ ಅದನ್ನು ಮುಗಿಸಿಬಿಡ್ತೇನೆ ಮತ್ತೆ ಓಕೆನಾ ಸೊ ಏನಾಯಿತು ಈಗ ನಿನ್ನೆ ರಾತ್ರಿ ಓಕೆ ನಿನ್ನೆ ರಾತ್ರಿ ನನ್ನ ಮಗಳಿಗೆ ತುಂಬ ಜ್ವರ ಓಕೆ ರಾತ್ರಿ ಜ್ವರ ಪಾಪ ಎಲ್ಲೋ ಹೋಗಿ ಬಂದಿದ್ದಾಳೆ ಸೊ ಜ್ವರ ಬಂದುಬಿಡ್ತು ರಾತ್ರಿ ರಾತ್ರಿ ಜ್ವರ ಅಂದರೆ ಮೈ ತುಂಬಾ ಕಾಯ್ತಾ ಉಂಟು ಜ್ವರ ಸೊ ಸಾಧಾರಣ ಒಂದು ಎರಡು ಗಂಟೆ ಹೊತ್ತಿಗೆ ಜ್ವರ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಓಕೆ ಸೊ ಇವತ್ತು ಎಕ್ಸಾಮ್ ಅವಳಿಗೆ ಓಕೆ ಮೂರನೇ ಕ್ಲಾಸಿಗೆ ಹೋಗ್ತಾ ಇದ್ದಾಳೆ ಇವತ್ತು ಎಕ್ಸಾಮ್ ಅವಳಿಗೆ ರಾತ್ರಿ ಜ್ವರ ಬರ್ತಾ ಉಂಟು ಈಗ ಎಣಿಸ್ಕೊಳ್ಳಿ ನೀವು ನಾನೇನು ಮಾಡಬೇಕು ಈಗ ಈ ಹೊತ್ತಲ್ಲಿ ರೈಟಾ ಮಗಳಿಗೆ ಜ್ವರ ಬರ್ತಾ ಉಂಟು ಪಾಪ ಮಲಗಲಿಕ್ಕಿಲ್ಲ ಅವ್ಳಿಗೆ ಅಷ್ಟು ಮೈ ಕಾಯ್ತಾ ಉಂಟು ಅವಳಿಗೆ ಏನು ಮಾಡೋಕ್ಕಾಗಲ್ಲ ಸೊ ಏನು ಮಾಡ್ಬೋದು ನಾನು ರೈಟಾ ನಮ್ಮಲ್ಲಿ ಅಂಥ ಟೆಕ್ನಿಕ್ ಇದೆ ವಿದಿನ್ ಹಾಫ್ ಆನ್ ಅವರಲ್ಲಿ ಅರ್ಧ ಗಂಟೆಯಲ್ಲಿ ಜ್ವರ ಫಿನಿಶ್ ಓಕೆ ಈಗ ಇದು ಇದಕ್ಕೆ ಹೋಗಿದ್ದಾಳೆ ಸ್ಕೂಲಿಗೆ ಹೋಗಿದ್ದಾಳೆ ರೈಟಾ ಓಕೆನಾ ಅರ್ಧ ಇದು ನಿಮಗೆ ಹೇಗೆ ಸಾಧ್ಯ ಅದು ಓಕೆ ಹೇಗೆ ಸಾಧ್ಯ ಅಲ್ಲವಾ ಈ ಟೆಕ್ನಿಕನ್ನು ಬಹಳಷ್ಟು ಬಾರಿ ನಾನು ಹಂಚಿಕೊಂಡಿದ್ದೀನಿ ನಿಮ್ಮ ಜೊತೆ ಇವತ್ತು ಮತ್ತು ವಿಶೇಷ ರೀತಿಯಲ್ಲಿ ಬೇರೆ ರೀತಿಯದೆಲ್ಲ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಅದೇ ಅದೇ ಟೆಕ್ನಿಕ್ ಅದೇ ಬಟ್ ಬೇರೆ ರೀತಿಯಲ್ಲಿ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ನೀವೇನು ಮಾಡಬೇಕು ಗೊತ್ತಾ ಈಗ ಮನೆಯಲ್ಲಿ ಸಣ್ಣ ಮಕ್ಕಳಿರ್ತಾರೆ ಅಲ್ಲವಾ ನಿಮಗೆ ಮಕ್ಕಳಿರ್ತಾರೆ ಕೆಲವೆಲ್ಲ ಅದಕ್ಕಿಂತಲೂ ಸಣ್ಣ ಸಣ್ಣ ಮಕ್ಕಳಿರ್ತಾರೆ ಒಂದು ಮೂರು ತಿಂಗಳ ಮಗು ನಾಲ್ಕು ತಿಂಗಳ ಮಗು ಪಾಪ ಜ್ವರ ಬರುತ್ತೆ ರಾತ್ರಿ ಹೊತ್ತು ಅದು ಮದ್ದು ಕುಡಿಲಿಕ್ಕೆ ಕೇಳುವುದಿಲ್ಲ ಏನು ಮಾಡಿದ್ರು ಅರ್ಥ ಆಗೋದಿಲ್ಲ ಏನು ಮಾಡೋ ಗೊತ್ತಾಗಲ್ಲ ಸೊ ಏನು ಮಾಡ್ತಾರೆ ಕೈಕಾಲು ಬಿಡಬೇಕಾಗುತ್ತಲ್ಲೋ ಆ ಡಾಕ್ಟ್ರ್ ಒಳಗೆ ಹೋಗುವಾಗಿಲ್ಲ ರಾತ್ರಿ ಜ್ವರ ಬಂದದ್ದು ಡಾಕ್ಟರ್ನ ಕರೆಸುವಾಗಿಲ್ಲ ಇಂಥ ಒಂದು ಪರಿಸ್ಥಿತಿ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ ನಮಗೆ ಎಲ್ಲರಿಗೂ ಕೂಡ ಆಗುತ್ತೆ ಎಲ್ಲರ ಮನೆಯಲ್ಲಿ ಕೂಡ ಅದಕ್ಕೋಸ್ಕರ ನೀವೇನು ಮಾಡಬೇಕತ್ತಾ ಒಂದು ಇಂಥ ಒಂದು ಜೆಲ್ ಪೆನ್ ಓಕೆ ಜೆಲ್ ಇದು ಸ್ಕೆಚ್ ಪೆನ್ ಓಕೆ ಇದನ್ನು ಒಂದು ಮನೆಯಲ್ಲಿ ಕಂಪಲ್ಸರಿಗೆ ತಂದು ಇಟ್ಕೊಳ್ಳಿ ಓಕೆ ಇದು ಯಾವಾಗಲೂ ಕೆಲಸಕ್ಕೆ ಬರುತ್ತೆ ಆ್ಯಡ್ ಜಲ್ಲಿ ಇದನ್ನು ತಂದಿಟ್ಕೊಳ್ಳಿ ಇದರಲ್ಲಿ ಒಂದು ಗ್ರೀನ್ ಕಲರ್ ಇದೆ ಓಕೆನಾ ಗ್ರೀನ್ ಕಲರ್ ಗ್ರೀನ್ ಕಲರ್ ನಾನು ತೋರಿಸಿದ್ರೆ ನಿಮಗೆ ಅದು ಬ್ಲಾಕ್ ಕಲರಾಗಿ ಕಾಣಿಸ್ಬೋದು ಗ್ರೀನ್ ಕಲರ್ ಕಾಣಿಸೋದ ನೋಡಿ ಗೊತ್ತಿಲ್ಲ ಸೊ ಗ್ರೀನ್ ಕಲರ್ ಪೆನ್ ಅದರಲ್ಲಿ ಬರುತ್ತೆ ಓಕೆ ಗ್ರೀನ್ ಕಲರ್ ನೀವೇನು ಮಾಡಬೇಕು ಗೊತ್ತಾ ಯಾರಿಗೆ ಜ್ವರ ಬರುತ್ತಲ್ಲೋ ಯಾರಿಗೆ ಬೇಕಾದರೂ ಬರಲಿ ಜ್ವರ ದೊಡ್ಡವರಿಗೆ ಸಣ್ಣವರಿಗೆ ಅವ್ರಿಗೆ ಯಾರಿಗೂ ಜ್ವರ ಬರಲಿ ಪರವಾಗಿಲ್ಲ ಇದರಲ್ಲಿ ಈ ಇದು ಗ್ರೀನ್ ಕಲರ್ನ ತೆಗೆದುಕೊಂಡು ಅವರ ಬಲದಗೈಯ್ಯ ತೋರ್ಬೆರಳು ಮತ್ತು ಎಡದ ಬಲದಗೈಯ್ಯ ತೋರ್ಬೆರಳು ಎಡದಗೈಯ್ಯ ತೋರ್ಬೆರಳು ಇಲ್ಲಿಗೆ ಸ್ಕೆಚ್ ಮಾಡಬೇಕು ಈ ಪೂರ್ಣ ಓಕೆ ಈ ಪಾರ್ಟಿಗೆ ಪೂರ್ತಿ ಸ್ಕೆಚ್ ಮಾಡಬೇಕು ಓಕೆನಾ ಇಲ್ಲಿಂದ ಮತ್ತು ಇಲ್ಲಿಂದ ಸ್ಕೆಚ್ ಮಾಡಬೇಕು ಓಕೆನಾ ಗೊತ್ತಾಯಿತಾ ಓಕೆ ಈ ಪಾರ್ಟಿಗೆ ಸಣ್ಣ ಮಗುವಾದರೂ ಸರಿಯೇ ನೀವು ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಅಂತೂ ಇರುವುದಿಲ್ಲ ಓಕೆನಾ ಸಣ್ಣ ಮಗುವಾದರೂ ಸರಿಯೇ ನೀವಾದರೂ ಸರಿಯೇ ಡಾಕ್ಟರ್ ಬಳಿಗೆ ಹೋಗ್ಲಿಕ್ಕೆಲ್ಲ ನೀವಾದರೂ ಸರಿಯೇ ಇದನ್ನು ಸ್ಕೆಚ್ ಮಾಡಿಕೊಳ್ಬಿ ಇಲ್ಲಿಂದ ಪೂರ್ತಿ ಹೀಗೆ ಸ್ಕೆಚ್ ಮಾಡ್ಕೊಳ್ಬೇಕು ಓಕೆನಾ ಇಡೀ ನಾಡಿಗೆ ಹಾಕ್ತಾ ಇಲ್ಲ ಬಟ್ ಅದನ್ನು ನೋಡ್ಕೊಳ್ಳಿ ಓಕೆ ಇಲ್ಲಿಂದ ಇಲ್ಲಿಗೆ ಸ್ಕೆಚ್ ಮಾಡಿಕೊಳ್ಳಿ ಓಕೆನಾ ಇದು ಒಂದು ವಿಚಾರ ಆಯಿತು ಓಕೆ ಇಷ್ಟನ್ನು ಮಾಡಿ ಆನಂತರ ಒಂದು ರುಮಾಲ್ ಒಂದು ರುಮಾಲ್ ಇದೆಯಲ್ಲವಾ ಯಾವುದೊಂದು ಬಟ್ಟೆಯನ್ನು ಸ್ವಲ್ಪ ಒದ್ದೆ ಮಾಡಿ ಇಲ್ಲಿ ಹಾಕಿಬಿಡಿ ಓಕೆನಾ ವಿದಿನ್ ಹಾಫ್ ಆನ್ ಅವರ್ ಎಂಥ ಜ್ವರ ಇದ್ದರೂ ಕೂಡ ಅದು ನಿವಾರಣೆ ಆಗಲಿಂದ ಮತ್ತೆ ಹೇಳಿ ನನಗೆ ಚಾನ್ಸೇ ಇಲ್ಲ ಅಂತ ಯಾಕಂದರೆ ನಾನು ಇದನ್ನು ಎಷ್ಟೋ ಜನಕ್ಕೆ ಹೇಳಿಕೊಟ್ಟಿದ್ದೇನೆ ತುಂಬ ಜನ ಕಾಲ್ ಮಾಡಿದ್ದಾರೆ ನನಗೆ ಸರ್ ನನ್ನ ಮಗುವಿಗೆ ತುಂಬ ಜ್ವರ ಬರ್ತಾ ಉಂಟು ಅದು ಎಷ್ಟೇ ಮದ್ದು ಕೊಟ್ಟು ಕೂಡ ಇಳಿತಾನೇ ಏನು ಮಾಡಬೇಕು ಟೆನ್ಷನ್ ಆಗ್ತಾ ಉಂಟು ಸೊ ಅವ್ರಿಗೆ ಇದನ್ನೇ ಟೆಕ್ನಿಕನ್ನು ಹೇಳಿಕೊಟ್ಟಿರೋ ಈ ಟೆಕ್ನಿಕನ್ನು ಅಂತ ಮತ್ತೆ ಸ್ವಲ್ಪ ತೊಗೋರು ಬೇಳೆಯಿಂದ ನಿವಾಳಿಸಿ ಅಂತ ಹೇಳ್ತೇನೆ ಹೀಟ್ ಜಾಸ್ತಿ ಇದ್ದರೆ ಹೋಗಲಿ ಅಂತ ತೊಗೋರು ಬೆಳೆಯಿಂದ ಸ್ವಲ್ಪ ನಿವಾಳಿಸಿ ಅಂತ ಹೇಳ್ತೇನೆ ನಿವಾರಿಸ್ತಾಗ ವಿದಿನ್ ಹಾಫ್ ಆ್ಯನ್ ಅವರಲ್ಲಿ ಏನಾಗುತ್ತೆ ಅವರ ಒಂದು ಜ್ವರ ಕಡಿಮೆ ಆಗುತ್ತೆ ಕಂಪ್ಲೀಟ್ ನಿಂತು ಹೋಗುತ್ತೆ ನಂತರ ಡಾಕ್ಟರ್ನ ಭೇಟಿ ಮಾಡಿ ಮದ್ದು ಮಾಡಿ ನಾನು ಬೇಡ ಅಂತ ಹೇಳಲ್ಲ ಬಟ್ ನಿಮಗೆ ಎಮರ್ಜೆನ್ಸಿಗೆ ಇದಂತೂ ಕೆಲಸಕ್ಕೆ ಬಂದೇ ಬರ್ತದೆ ಎಮರ್ಜೆನ್ಸಿಗೆ ಇದು ವಿಶೇಷ ರೀತಿಯಲ್ಲಿ ನಿಮಗೆ ಕೆಲಸಕ್ಕಂತೂ ಬಂದೇ ಬರ್ತದೆ ಅದಕ್ಕೋಸ್ಕರ ಇದನ್ನು ಆದಷ್ಟು ಪ್ರಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇಸ್ ಅ ಮೋಸ್ಟ್ ಫೇವರೇಬಲ್ ತುಂಬ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಹೇಗಿರ್ತದೆ ರೈಟ್ ತಾನೆ ಓಕೆನಾ ಇನ್ನೊಂದು ಸ್ವಿಚ್ ಆಡ್ಸ್ ಇದೆ ಅದನ್ನು ಕೂಡ ಹೇಳಿಕೊಡ್ತೇನೆ ಅದನ್ನು ಕೂಡ ನೀವು ಪ್ರಯೋಗ ಮಾಡ್ಬೋದು ಯಾವ ರೀತಿ ಇರ್ತದೆ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ

ಓಕೆ ಸರ್ ಓಕೆ ವರಿ ಮಾಡಬೇಡಿ ನಾನು ಹೇಳ್ತೀನಿ ಸರ್ ಏನಾಗುತ್ತೆ ಗೊತ್ತಾ ಈ ಜಾತಕ ಕೃತಿಕ ನಕ್ಷತ್ರ ವೃಷಭರಾಶಿ ಜಾತಕ ಸರ್ ನೀವು ಹೇಳಿದ್ದು ಸರಿನೇ ಅದು ನಿಮಗೆ ಏನು ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತೀರಲ್ವಾ ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ಕೆಲಸ ನಿಮಗೆ ನಿಮ್ಮ ಪಾಲಿಗೆ ಅದು ಚಾಲೆಂಜಿಂಗ್ ಕೆಲಸ ಸರ್ ಅದು ತುಂಬ ಸುಲಭ ಅಂತ ಖಂಡಿತ ಅಲ್ಲ ನಿಮಗೆ ರೈಟಾ ತುಂಬ ಚಾಲೆಂಜಿಂಗ್ ಇರ್ತದೆ ನಿಮಗೆ ತುಂಬ ಕಷ್ಟ ಇರ್ತದೆ ಅದರಲ್ಲಿ ಅಷ್ಟು ಸುಲಭದಲ್ಲಿ ಅಂತ ಬಿಡುವುದಿಲ್ಲ ನೀವು ಹೇಳಿದಾಗ ಪೇಮೆಂಟ್ ಕೂಡ ಅಷ್ಟು ಬರಲಿಕ್ಕೆ ಬರಲಿಕ್ಕಂತೂ ಬಿಡೋದಿಲ್ಲ ಜಾತಕದಲ್ಲಿ ಏನಾಗುತ್ತೆ ಈಗ ಗುರು ಗುರು ದಶೆ ನಡೀತಾ ಗುರು ದಶೆಯಲ್ಲಿ ಗುರು ದಶೆಯಲ್ಲಿ ಸ್ಟಾರ್ಟ್ ಮಾಡಿರ್ತೀರ ಕನ್ಸ್ಟ್ರಕ್ಷನ್ಗೆ ಬೇಕಾಗಿ ಗುರುದೇಶ ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಹತ್ತರಿಂದ ಹತ್ತರಿಂದ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ ಸರ್ ಸರಿ ಓಕೆ ಅಲ್ಲಿಂದ ಕನ್ಸ್ಟ್ರಕ್ಷನ್ ಮಾಡುವಂಥ ಅಥವಾ ಒಂದು ಮನೆ ಮಾಡುವಂಥ ಯೋಗ ಕೂಡ ಈ ಜಾತಕದಲ್ಲಿದೆ ಬಟ್ ಇಲ್ಲಿ ತೊಂದರೆ ಎಲ್ಲಿಂದ ಆಗುತ್ತೆ ಅಲ್ಲಿ ಕೇತು ಇದೆ ನಾನು ಮೊದಲೇ ಹೇಳಿದೆ ಇದು ಯಾರೆಲ್ಲ ಕಾಲ್ ಬರುತ್ತೆ ಅದು ರಿಲೇಟೆಡ್ ಟು ಇದೆ ಅಂತ ಕೇತು ಮಹಾರಾಜ ತೊಂದರೆ ಕೊಡ್ತಾ ಇದ್ದಾನೆ ಅಲ್ವಾ ಗು ಅಥವಾ ಇಲ್ಲಿ ಚಂದ್ರನ ಜೊತೆ ಸೇರ್ಕೊಂಡಿದ್ದಾನೆ ಆತನಿಂದ ಪ್ರಾಬ್ಲಮ್ ಈಗ ಚಂದ್ರ ಭುಕ್ತಿನೇ ನಡೀತಾನೆ ಈಗ ಏನು ಥಾಟ್ಸ್ ಬರುತ್ತೆ ಗೊತ್ತಾ ಯಾಕೋ ಗೊತ್ತಿಲ್ಲಪ್ಪ ಎಲ್ಲರೂ ಕೂಡ ಬಿಲ್ಡರ್ ತುಂಬ ಚೆನ್ನಾಗಿದ್ದಾರೆ ಅವರೆಲ್ಲ ಆ ಮಟ್ಟಕ್ಕೆ ಏರಿದ್ದಾರೆ ನನಗಂತೂ ಆಗ್ತಾನೆ ಇಲ್ಲ ಇದೇನು ಸಮಸ್ಯೆ ಬಂತು ಅಂತ ಅದೇ ತಾನೇ ಇರುವುದು ನಿಮ್ಮಲ್ಲಿ ಹೌದು ಹೌದು ರೈಟ್ ಸೊ ಏನ್ ಮಾಡ್ಬೇಕು ಇದಕ್ಕೆ ನಾನು ಹೇಳ್ತೇನೆ ಇದಕ್ಕೆ ಕೇತುವನ್ನ ಸಂತುಷ್ಟಿಗೊಳಿಸಬೇಕಾಗುತ್ತೆ ಅದಕ್ಕೋಸ್ಕರ ಪ್ರತಿ ಸೋಮವಾರ ದಿವಸ ಮಂಗಳವಾರ ಬೇಡ ಸೋಮವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗ್ಬೇಕು ಸರ್ ನೀವು ರೈಟಾ ಓಹ್ ಇಷ್ಟನ್ನೇ ಮಾಡಿದರೆ ಸಾಕು ಬೇರೆ ಏನು ಮಾಡಬೇಕಂದ್ರೆ ಪ್ರತಿ ಸೋಮವಾರ ಹೋಗಿ ಯಾವ ಸೋಮವಾರ ಹೋಗ್ತೀರಾ ಆ ಸೋಮವಾರ ದಿವಸ ಆ ಟೈಮನ್ನು ಮೇಂಟೈನ್ ಮಾಡಿ ಬೆಳಿಗ್ಗೆ ಹೋದರೆ ಬೆಳಿಗ್ಗೆನೇ ಹೋಗಬೇಕು ಸಂಜೆ ಹೋದರೆ ಸಂಜೆನೇ ಹೋಗಬೇಕು ಸರ್ ಈ ರೀತಿಯಾಗಿ ಒಂಬತ್ತು ಸೋಮವಾರ ನೀವು ಹೋದಾಗ ಡೆಫಿನೆಟಾಗಿ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬಂದಂಥ ಆ ಪ್ರಾಬ್ಲಮ್ ಏನೋದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ತುಂಬ ಚೆನ್ನಾಗಿರ್ತಾರೆ ಎಂಜಾಯ್ ಆನಂದ ಆನಂದವರು ಆನಂದದಾಯಕವಾಗಿರ್ತಾರೆ ರೈಟಾ ಒಳ್ಳೇದಾಗಲಿ ಸರ್ ರೈಟಾ ರೈಟ್ ಒಳ್ಳೇದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ರೈಟ್ ಬಂದ ಬೇಡ ಸೊ ಇನ್ನೊಂದು ಸ್ವಿಚ್ ಆರ್ಡನ್ನು ಹೇಳ್ಕೊಡ್ತೇನೆ ನಿಮಗೆ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಏನಾಗುತ್ತೆ ಗೊತ್ತಾ ಈಗ ಮಕ್ಕಳಿಗಾದರೂ ಸರಿನೇ ಯಾರಿಗಾದರೂ ಸರಿನೇ ಕೆಲವೊಮ್ಮೆ ತುಂಬಾ ಕಾಲುನೋವು ಕೈ ನೋವು ಹಾಗೆ ಹೀಗೆಲ್ಲ ಇರ್ತದಪ್ಪ ನಿಮಗೆ ತುಂಬ ಓಕೆ ತಲೆನೋವು ಕಾಲು ನೋ ನೋವು ಅದಕ್ಕೋಸ್ಕರ ಒಂದೇ ಒಂದು ಸ್ವಿಚ್ ವರ್ಡ್ ಇದೆ ಆ ಸ್ವಿಚ್ ವರ್ಡನ್ನು ನೋಡ್ಕೊಳ್ಳಿ ಆ ಸ್ವಿಚ್ ವರ್ಡನ್ನು ನೀವು ಉಪಯೋಗ ಮಾಡಬೇಕಾದ್ರೆ ನೀವು ಬ್ರಹ್ಮದೇವನನ್ನು ನೆನಪಿಸ್ಕೊಳ್ಬೇಕು ಬ್ರಹ್ಮ ಬ್ರಹ್ಮ ಓಕೆ ನಿಮ್ಮ ಬಾಡಿಯನ್ನು ಕ್ರಿಯೇಟ್ ಮಾಡಿದಂಥ ಕ್ರಿಯೇಟರ್ ಆತ ಓಕೆ ಬ್ರಹ್ಮ ಕ್ರಿಯೇಟರ್ ಆ ಬ್ರಹ್ಮನನ್ನು ನಾಲ್ಕು ಚತುರ್ಮುಖದ ಬ್ರಹ್ಮನನ್ನು ನೀವೇನು ಮಾಡಬೇಕಂತ ಇಮ್ಯಾಜಿನ್ ಮಾಡಿ ಮಾಡಬೇಕಾದ್ರೆ ಇಮ್ಯಾಜಿನ್ ಮಾಡಿಕೊಂಡು ಹೇಳಿ ನನಗೆ ಎಲ್ಲಿಂದ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಅಥವಾ ಚೆಸ್ಟ್ ಪೇಯ್ನ್ ಆಗ್ತಾ ಉಂಟು ಇಲ್ಲಿ ತಲೆ ನೋವು ಆಗ್ತಾ ಉಂಟು ಕೈ ನೋವು ಆಗ್ತಾ ಉಂಟು ಮದ್ದು ಮಾಡಿದ್ರೂ ಆಗ್ತಾ ಇಲ್ಲ ಕಾಲ್ ನೋವು ಉಂಟು ವಯಸ್ಸಾದವ್ರಿಗೆ ಆಗ್ತದಲ್ಲೋ ಕಾಲು ನೋವು ಇಲ್ಲ ಕಾಲು ನೋವು ಆಗ್ತಾ ಉಂಟು ದಯವಿಟ್ಟು ನಿನಗೆ ಎಲ್ಲ ಗೊತ್ತಿದೆಯಪ್ಪ ನೀನು ಅದನ್ನೇ ಸರಿ ಮಾಡು ಓಕೆ ಬೇರೆ ಯಾರಿಂದ ಕೂಡ ಆಗೋದಿಲ್ಲ ನೀನು ಯಾಕಂದರೆ ಡಿಪಾರ್ಟ್ಮೆಂಟ್ ನಿನ್ನಲ್ಲಿದೆ ರೈಟ್ ತಾನೆ ಇದರ ಡಿಪಾರ್ಟ್ಮೆಂಟಲ್ಲಿ ಬ್ರಹ್ಮನಲ್ಲಿದೆ ಬ್ರಹ್ಮನೇ ಸರಿ ಮಾಡಬೇಕಾದ ಆ ಅವಯವಗಳನ್ನ ಬ್ರಹ್ಮ ಸರಿ ಹಾಗಾದರೆ ಬ್ರಹ್ಮ ಸರಿ ಮಾಡಬೇಕಾದ್ರೆ ಅದಕ್ಕೆ ಬರುವಂಥ ಒಂದೇ ಒಂದು ಸ್ವಿಚ್ ವಾರ್ಡ್ ಅಂದರೆ ಟ್ಯಾನ್ ಓಕೆ ಟಿ ಎ ಎನ್ ಓಕೆ ಅರ್ಧ ಆಯ್ದಾ ಟಿ ಎ ಎನ್ ಓಕೆ ಬ್ರಹ್ಮನನ್ನು ಅಲ್ಲಿ ನೀವು ಇಮ್ಯಾಜಿನ್ ಮಾಡೋದು ಅವನತ್ರ ಆಶೀರ್ವಾದ ಪಡೆಯುವುದು ಟ್ಯಾನ್ ಎನ್ನುವಂತಹ ಒಂದು ಸ್ವಿಚ್ ಸ್ವಿಚ್ವರ್ಡ್ ಟಿ ಎ ಎ ಎ ಎ ಎ ಎ ಎನ್ ಎನ್ನುವ ಸ್ವಿಚ್ವರ್ಡನ್ನು ಯಾತು ಈ ಪಾಟಲ್ಲಿ ಬರ್ಕೊಳ್ಳಿ ನೀವು ಓಕೆ ನಿಮಗೆ ಏನು ಡೌಟ್ ಇರ್ತದೆ ಗೊತ್ತಾ ನಿಮ್ಮ ನೀವೆಲ್ಲ ನಮಗೆಲ್ಲ ಹೇಳ್ತೀರಿ ನೀವು ಬರ್ಕೊಳ್ತೀರಿ ನಾನು ನಾನು ಬರ್ಕೊಂಡಿದ್ದೀರ ಇಲ್ಲಿ ನೋಡ್ಕೊಳ್ಳಿ ಓಕೆನಾ ಸ್ಚ್ವರ್ಡ್ ಎಲ್ಲ ಇರ್ತದೆ ನಮ್ಮಲ್ಲೆಲ್ಲ ಆಲ್ರೆಡಿ ಇರ್ತದೆ ಅಲ್ಲಿ ಒಂದು ಇರ್ತದೆ ಇಲ್ಲಿ ಇಲ್ಲಿ ಇರ್ತದೆ ರೈಟ್ ತಾನೇ ಓಕೆನಾ ಸೊ ನಾವಂತೂ ಬರ್ಕೊಂಡೇ ಬಂದಿರ್ತೀವಿ ರೈಟಾ ಸೊ ಟ್ಯಾನ್ ಎನ್ನುವ ಸ್ವಿಚ್ ವರ್ಡ್ ಓಕೆನಾ ಟಿ ಎ ಎನ್ ಟಿ ಎ ಎನ್ ಟ್ಯಾನ್ 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 ಈ ರೀತಿಯಾಗಿ ನೀವು ಜಪ ಮಾಡ್ಬೋದು ಅಥವಾ ಈ ಇದೆಯಲ್ಲ ಇದರಲ್ಲಿ ಎಲ್ಲಿಗೆ ನೋವು ಆಗುತ್ತೆ ಅಲ್ಲಿ ಟ್ಯಾನ್ ಅಂತ ಬರ್ಕೊಳ್ಬೋದು ಹೀಗೆ ಟ್ಯಾನ್ 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 ಅಥವಾ ಪೆನ್ನಲ್ಲಿ ಬರ್ಕೊಳ್ಬೋದು ಬ್ಲೂ ಕಲರ್ ಪೆನ್ನಲ್ಲಿ ಬರ್ಕೊಳ್ಬೋದು ಅಥವಾ ಯಾರಿಗೆ ಉಂಟು ಎಲ್ಲಿ ಉಂಟು ಅಲ್ಲಿನೇ ಬರ್ಕೊಳ್ಬೋದು ಟ್ಯಾನ್ ಅಂತ ಅದನ್ನು ನೂರ ಎಂಟು ಬಾರಿ ಜಪ ಮಾಡಿದ್ರು ಪರವಾಗಿಲ್ಲ ಟ್ಯಾನ್ 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 ಟಿ ಎ ಏನ್ ಟ್ಯಾನ್ 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 ನಾನು ಚಾಲೆಂಜ್ ಮಾಡ್ತೀನಿ ನಿಮಗೆ ಎಲ್ಲೂ ನೋ ಆಗ್ತಾ ಉಂಟು ನೀವಾದ ನೂರ ಎಂಟು ಬಾರಿ ಜಪ ಮಾಡಿ ನೋಡಿ ಆ ನೋ ಮಾಯ ಆಗಿಲ್ಲ ಅಂದರೆ ಮತ್ತೆ ಹೇಳಿ ನನಗೆ ರೈಟ್ ತಾನೆ ಓಕೆ ನಾವು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಇದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮಕ್ಕಳಿಗೆ ಬೇಕಾಗಿ ನಾಳೆಯಿಂದ ಮತ್ತಷ್ಟು ಸ್ವಿಚ್ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಯಾಕಂದ್ರೆ ಈಗ ತುಂಬಾ ಮಂತ್ರ ಜಪ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲರಿಂದ ಕೂಡ ಸ್ವಿಚ್ ವರ್ಡಿಂದ ಹೇಗೆ ಆಗುತ್ತೆ ಅದರಲ್ಲಿ ಕೆಲವೆಲ್ಲ ಸ್ವಿಚ್ ವರ್ಡ್ ಹಾಗೆ ಉಂಟು ನಮ್ಮ ಗ್ರಂಥದಿಂದಲೇ ತೆಗೆದುಕೊಂಡಿರುವಂಥದ್ದು ಅಲ್ವಾ ನಮ್ಮ ಗ್ರಂಥದಿಂದ ಭಗವದ್ಗೀತೆಯಿಂದ ತೆಗೆದುಕೊಂಡಿರುವಂಥದ್ದು ರಾಮಾಯಣದಿಂದ ಮಹಾಭಾರತದಿಂದ ತೆಗೆದುಕೊಂಡಿರುವ ಸ್ವಿಚ್ ಇದೆ ಅದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ನೀವು ನೋಡಿ ಎಂಜಾಯ್ ಮಾಡ್ತೀರಾ ಲೈಫಲ್ಲಿ ರೈಟ್ ತಾನೇ ಓಕೆ ನಾ ಈಗೇನು ಮಾಡೋ ಸಮಯ ಮೀರ್ತು ಏನೂ ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾನೆ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಐಜಿಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿ ಎಲ್ಲರಿಗೂ ಸಲ್ಲಾಂ ನಮಸ್ತೆ